ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತಹ ಹೃದಯದ ಕಾಯಿಲೆ ಹಾಗೆ ಅದಕ್ಕಿರುವಂತಹ ರೋಗ ನಿರ್ಣಯ ಮತ್ತು ಹೇಗೆ ತಡೆಗಟ್ಟಬಹುದು ಅನ್ನುವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೋ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಕತಾಯಿ ಎಸ್ ತೇಲಿ. ಇವರು ಭ್ರೂಣ ಮತ್ತು ಮಕ್ಕಳ ಹೃದ್ರೋಗ ತಜ್ಞೆ, ಸಹಾಯಕ ಪ್ರಾಧ್ಯಾಪಕರು ಹೃದ್ರೋಗ ವಿಭಾಗದ ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಇರಬಹುದು, ಖಂಡಿತ ನೀವು ಕರೆ ಮಾಡಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ, ಆ ನಂಬರ್ ಗೆ ಕರೆ ಮಾಡಿ ನಿಮ್ಮಲ್ಲಿರೋ ಪ್ರಶ್ನೆಯನ್ನು ಡಾಕ್ಟರ್ ಬಳಿ ಕೇಳಿ. ಡಾಕ್ಟರ್, ಇವತ್ತು ನಾವು ಮಕ್ಕಳಲ್ಲಿ ಕಂಡುಬರುವಂತ ಹೃದಯದ ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಯಾಕಾಗಿ ಇವತ್ತು ಈ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ? ಮಕ್ಕಳಲ್ಲಿ ಬರುವಂತ ಹೃದಯದ ಕಾಯಿಲೆ ಅಂದ್ರೆ ಇದು ಮಕ್ಕಳ ಜನನವಾಗುವ ಟೈಮ್ ನಿಂದ ಬರುವಂತ ಕಾಯಿಲೆ. ಈಗ ನಾವು ವಯಸ್ಕರಲ್ಲಿ ನೋಡಿದರೆ ಹೃದಯದ ಕಾಯಿಲೆ ಅಂದರೆ ಸಾಮಾನ್ಯವಾಗಿ ಬಿ ಪಿ, ಹಾರ್ಟ್ ಅಟ್ಯಾಕ್, ಅಂದರೆ ಅವರು ಒಂದು ಪರ್ಟಿಕ್ಯುಲರ್ ವಯಸ್ಸು 40-45 ಮೇಲೆ ಇದು ಬರ್ತದೆ. ಆದರೆ ಮಕ್ಕಳಲ್ಲಿ ಅಂತಂದರೆ ಅವ್ರು ಹುಟ್ಟುತ್ತಾನೇ ಬರುವಂಥ ಕಾಯಿಲೆ. ಸೊ ಇದಕ್ಕೆ ನಾವು ಕಂಜೆನೈಟಲ್ ಹಾರ್ಟ್ ಡಿಸೀಸ್ ಅಥವಾ CHD ಅಂತ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಹೇಳ್ತದೆ. ಸೊ ಈ ಡಿಸೀಸನ್ನು ನೋಡಿದರೆ ನಾವು ಈಗ 1000 ಮಕ್ಕಳು ಹುಟ್ಟಿದರೆ ಅದರಲ್ಲಿ 6-8 ಮಕ್ಕಳಲ್ಲಿ ಈ ಥರ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿದೆ, ಅಂದರೆ 0.6-0.8% ಆಫ್ ಲೈವ್ ಬರ್ತ್ಸ್. ಸೊ ಈ ಕಾಯಿಲೆಯಿಂದ ಆಲ್ಮೋಸ್ಟ್ ಇಟ್ ಅಮೌಂಟ್ಸ್ ಟು 30% ಆಫ್ ದ ನಿಯೋನೆಟಲ್ ಡೆತ್ಸ್, ಅಂದರೆ 1 ತಿಂಗಳಲ್ಲಿ ಆಗುವಂತಹ ಮರಣಗಳಲ್ಲಿ ಇದು CHDಯಿಂದ ಆಗುವ ಮರಣ ಆಲ್ಮೋಸ್ಟ್ 30%. ಅಕಸ್ಮಾತಾಗಿ ನಾವು 1 ವರ್ಷದೊಳಗೆ ಎಷ್ಟು ಡೆತ್ ಆಗುತ್ತಲ್ಲ ಮಕ್ಕಳಲ್ಲಿ, ಅದನ್ನು ತಗೊಂಡ್ರೆ ಅದರಲ್ಲಿ 10% ಇದು CHDಯಿಂದ ಆಗ್ತದೆ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ವಿಷಯ, ಇದರ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವಾಗಬೇಕು. ಹೌದು. ಮತ್ತು ಎರಡನೇದು, ಈ ಕಾಯಿಲೆಗಳನ್ನು, ಈ ಕಂಜನೈಟಲ್ ಹಾರ್ಟ್ ಡಿಸೀಸನ್ನು ನಾವು ತಡೆಗಟ್ಟಬಹುದು, ಅದ್ರ ಬಗ್ಗೆ ಕೂಡ ಜನರಿಗೆ ಅರಿವಿಲ್ಲ. ಸೊ ಅದಕ್ಕೋಸ್ಕರ ಈ ಟಾಪಿಕನ್ನು ನಾವು ಇವತ್ತು ಸ್ವಲ್ಪವಾಗಿ ವಿವರವಾಗಿ ನೋಡೋಣ. ಜನರಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಇವತ್ತು ನಾವು ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಹಾಗಾದ್ರೆ ಇನ್ನು ಈ ಹೃದಯದ ಕಾಯಿಲೆಗಳು ಅಂತ ಹೇಳಿದ್ರೆ ಏನು? ಹೃದಯ ಅಂದರೆ CHD. CHD ಅಂತಂದರೆ ಈಗ ದೊಡ್ಡವರಲ್ಲಿ ಇದಾಗೆ ನಾನು ಹೇಳಿದ ಹಾಗೆ ಹೃದಯದ ಕಾಯಿಲೆ ಅಂದರೆ ನಮಗೆ ತಕ್ಷಣ ನೆನಪಿಗೆ ಬರೋದು ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್ ಅಥವಾ ಹಾರ್ಟ್ ಅಟ್ಯಾಕ್. ಆದರೆ ಮಕ್ಕಳಲ್ಲಿ ಹುಟ್ಟಿನಿಂದನೇ ಈ ಕಾಯಿಲೆ ಬರ್ತದೆ. ಆದರೆ ಜನರಿಗೆ ಈಗ ನಾನು ಒಬ್ಬ ಅಂದರೆ ಪೇರೆಂಟ್ಸ್ಗೆ ಹೇಳಿದರೆ ನಿಮ್ಮ ಮಗುವಿಗೆ ಹೃದಯದ ಕಾಯಿಲೆ ಇತ್ತಂದರೆ, ಈಗ ಯಾರಿಗೊಬ್ರಿಗೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದರೆ ಎಷ್ಟು ಜನ ಭಯ ಬೀಳ್ತಾರೋ ಅದೇ ರೀತಿ ನಿಮ್ಮ ಮಗುವಿಗೆ ಹೃದಯದ ಕಾಯಿಲೆ ಇದೆ ಅಂತಂದರೆ ಭಯ ಬೀಳ್ತಾರೆ. ಖಂಡಿತ. ಯಾ ಸೊ ಬಟ್ ಎಲ್ಲ ಹೃದಯದ ಕಾಯಿಲೆಗಳೇ ಸೇಮ್ ಅಲ್ಲ, ಎಲ್ಲ ಹೃದಯದ ಕಾಯಿಲೆಗಳು ಡೇಂಜರಸ್ ಅಲ್ಲ. ಇದು ತುಂಬ ಸರಳವಾದರಿಂದ ಹಿಡಿದು ತುಂಬ ಕಠಿಣವಾದರೊಳಗೆ ಕಾಣಿಸ್ಕೊಳ್ತದೆ. ಅಂದರೆ ಒಂದು ರೇಂಜ್ ಇದೆ, ನಿಮ್ಮ ಮಗುವಿಗೆ ತುಂಬ ಸಿಂಪಲ್ ಪ್ರಾಬ್ಲಮ್ ಇರ್ಬೋದು, ತುಂಬ ಕಠಿಣವಾದ ಪ್ರಾಬ್ಲಮ್ಮು ಇರಬಹುದು. ಸೊ ಈ ವ್ಯತ್ಯಾಸ ಏನಿದೆ ಅಲ್ಲ ಅದ್ರ ಬಗ್ಗೆ ಜನರಿಗೆ ಅರಿವಾಗಬೇಕು. ಇದು ಎಲ್ಲನೂ ಲೈಫ್ ಥ್ರೆಟ್ನಿಂಗ್ ಅಲ್ಲ, ಅಂದರೆ ಜೀವ ಅಪಾಯಕಾರಿ ಅಲ್ಲ. ಸೊ ಅದಕ್ಕೋಸ್ಕರ ಇದು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಈ ಹೃದಯದ ಕಾಯಿಲೆಗಳು ನೆಕ್ಸ್ಟ್ ಎದಕ್ಕೆ ಬರ್ತದೆ ಅಂತ ಕೇಳಿದರೆ, ನಾನು ಆಗಲೇ ಹೇಳಿದೆ ಇದು ಮಗು ಹುಟ್ಟಿನಾಗಿನಿಂದ ಬರುವಂಥದ್ದು. ಅಂದರೆ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಏನಾದರೂ ಅಬ್ನಾರ್ಮಲಿಟಿ ಆಗಿರಬೇಕು, ಅದಕ್ಕೋಸ್ಕರ ಅದು ಹುಟ್ಟಿನಿಂದ ಬರ್ತದೆ. ಸೊ ಇದು ಬೇಸಿಕಲಿ ಡೆವಲಪ್ಮೆಂಟಲ್ ಪ್ರಾಬ್ಲಮ್. ಅಂದರೆ ಮಗು ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅದರ ಹಾರ್ಟ್ ಡೆವಲಪ್ಮೆಂಟಲ್ಲಿ ಏನಾದರೂ ತೊಂದರೆ ಆದರೆ ಇದು ಬರೋ ಕಾರಣ ಇರ್ತದೆ. ಅಂದರೆ ಹಾರ್ಟ್ ಡೆವಲಪ್ಮೆಂಟಲ್ಲಿ ಅಂತಂದರೆ ಈಗ ನಾರ್ಮಲ್ ಆಗಿ ಹಾರ್ಟ್ ಬೆಳವಣಿಗೆ ಏನಿರ್ತದಲ್ಲ 3 ವಾರದಿಂದ ಹಿಡಿದು 7 ವಾರದವರೆಗೆ ಆಗ್ತದೆ ತಾಯಿ ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ. ಈಗ 3 ವಾರ ಅಂದರೆ ಏನು, 21 ದಿನ. ಸೊ ನಿಮಗೆ ನಾರ್ಮಲ್ ಆಗಿ ಒಬ್ಬ ಗರ್ಭಿಣಿಗೆ ತಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಗೊತ್ತಾಗ್ಲಿಕ್ಕೆ ನಿಮಗೆ 45 ದಿನ ಬೇಕು.
ಬಟ್ ಹಾರ್ಟ್ ಬೆಳವಣಿಗೆ ಸ್ಟಾರ್ಟ್ ಆಗೋದು 21ನೇ ದಿನದಿಂದ. ಸೊ ಅವಳಿಗೆ ತಾನು ಗರ್ಭಿಣಿ ಇದ್ದೀನಿ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಇದು ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ 49 ವಾರದೊಳಗೆ ಹಾರ್ಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗ್ತದೆ. ಸೊ ಈ ಪೀರಿಯಡಲ್ಲಿ ಏನಾದರೂ ಡೆವಲಪ್ಮೆಂಟಲ್ ಇಶ್ಯೂ ಆದರೆ ಈ ಹಾರ್ಟ್ ಪ್ರಾಬ್ಲಮ್ ಕಂಡು ಬರ್ತದೆ. ಈಗ ಡೆವಲಪ್ಮೆಂಟಲ್ ಇಶ್ಯೂಲ್ಲಿ ಏನಾಗ್ಬೋದು ಅಂದರೆ ಏನೇನು ಕಾರಣ ಆಗ್ಬೋದು ಅಂತಂದರೆ, ಮನೆಯಲ್ಲಿ ಮುಂಚಿತವಾಗಿಯೇ ತಂದೆ ತಾಯಿ ಅಥವಾ ಬೇರೆ ಕ್ಲೋಸ್ ರಿಲೇಟಿವಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಇನ್ನೊಂದು ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಬರಬಹುದು. ತಾಯಿ ಬೇರೆ ಏನಾದರೂ ಮದ್ದು ತಗೊಳ್ತಾ ಇದ್ದರೆ, ಬೇರೆ ಏನಾದರೂ ಅಂತಂದರೆ ಈಗ ಕೆಲವರಿಗೆ ಫಿಟ್ಸ್ಗೋಸ್ಕರ ಕೆಲವೊಂದು ಮಾತ್ರೆ ತಗೊಳ್ತಾ ಇರ್ತಾರೆ, ಕೆಲವರು ಮಾನಸಿಕ ರೋಗಗೋಸ್ಕರ ಆ್ಯಂಟಿ ಸೈಕೋಟಿಕ್ ಮೆಡಿಕೇಷನ್ಸ್ ಅಂತ ತಗೋತಾ ಇರ್ತಾರೆ, ಅದೇನಾದ್ರೂ ತಗೊಳ್ತಾ ಇದ್ದರೆ, ಅಥವಾ ತಾಯಿಗೆ ಬೇರೆ ಏನಾದರೂ ತೊಂದರೆ ಇದ್ದರೆ, ಶುಗರ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಥವಾ ಶುಗರ್ ಜಾಸ್ತಿ ಇದ್ದರೆ ಕಂಟ್ರೋಲಲ್ಲಿ ಇರಲಿಲ್ಲ ಅಂತಂದರೆ, ಅಥವಾ ನಾವು ಕೆಲವೊಂದು ಸ್ಕಿನ್ ಡಿಸಾರ್ಡರ್ ಹೇಳ್ತೇವೆ SLE ಅಂತ ಹೇಳ್ತೇವೆ, ಅದು ಏನಾದರೂ ಇದ್ದರೆ ಅದು ಬಿಟ್ಟು ತಾಯಿಗೆ ಫಸ್ಟ್ 3 ಮಂತ್ಸ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಏನಾದರೂ ಇನ್ಫೆಕ್ಷನ್ ಆದರೆ ಅಂದರೆ ಫ್ಲೂ ಲೈಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಶೀತ ಕೆಮ್ಮು ಜ್ವರ ಆಗಿ ಆ ಇನ್ಫೆಕ್ಷನ್ ಮಗುವಿಗೆ ಕೂಡ ತಲುಪಿದರೆ ಆಯಿತಾ. ಮತ್ತು ಈಗಿನ ಜನ್ರೇಷನಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ IVF ಕನ್ಸೆಪ್ಷನ್ ಅಂತ ತುಂಬ ಜಾಸ್ತಿ ಆಗ್ತಾ ಇದೆ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಂದ ಕೂಡ ಟ್ವಿನ್ಸ್ ಪ್ರೆಗ್ನೆನ್ಸಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ IVF ಟ್ರೀಟ್ಮೆಂಟ್ ಇದ್ದು ಅಥವಾ ಟ್ವಿನ್ಸ್ ಪ್ರೆಗ್ನೆನ್ಸಿ ಎಲ್ಲ ಆದರೆ ಅವರಿಗೆ ಕೂಡ ಈ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಇಷ್ಟೆಲ್ಲ ರೀಸನನ್ನು ಬಿಟ್ಟು ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡೋದೇನೆಂದರೆ ಏನು ತೊಂದರೆ ಇರಲ್ಲ, ತಾಯಿ ಅಬ್ಸಲ್ಯೂಟ್ ನಾರ್ಮಲ್ ಇರ್ತಾರೆ, ಮನೆಯಲ್ಲಿ ಅವರ ಕಡೆ ಎಂತನೂ ತೊಂದರೆ ಇರಲ್ಲ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ತಾಯಿಗೆ ಯಾವ ಇನ್ಫೆಕ್ಷನ್ ಇಲ್ಲ, ಯಾವ ಮೆಡಿಸಿನ್ ತಗೊಳ್ತಾ ಇಲ್ಲ, ಏನೂ ಇಲ್ಲ, ಆದ್ರೂ ಕೂಡ ಮಗುವಿನಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರೋ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಕಾರಣಗಳಿದ್ರೂ ಕೆಲವೊಂದ್ಸಾರಿ ಕಾರಣನೇ ಇರಲಾರ್ದನೆ ಕೂಡ ಹಾರ್ಟ್ ಪ್ರಾಬ್ಲಮ್ ಬರಬಹುದು. ಅಥವಾ ಈಗ ಮಗು ಬೆಳವಣಿಗೆ ಆಗ್ತಾ ಇದ್ರೆ ಬೇರೆ ಆರ್ಗನ್ಸ್ ಕೂಡ ಅದೇ ಟೈಮಲ್ಲಿ ಸಾಮಾನ್ಯವಾಗಿ ಡೆವಲಪ್ ಆಗ್ತದೆ. 3 ವೀಕ್ಸ್ ನಂತರ ಬೇರೆ ಆರ್ಗನ್, ಹಾರ್ಟ್ ಬಿಟ್ಟು ಬೇರೆ ಆರ್ಗನ್ ಕೂಡ ಡೆವಲಪ್ ಇರ್ತದೆ. ಸೊ ಬೇರೆ ಆರ್ಗನಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಮಗುವಿಗೆ ಜೆನೆಟಿಕ್ ಅಥವಾ ಕ್ರೋಮೋಜೋಮಲ್ ಈಗ ಅನುವಂಶಿಕ ಪ್ರಾಬ್ಲಮ್ ಅಂತ ಹೇಳ್ತೀವಿಲ್ಲ, ಆ ಥರ ಏನಾದರೂ ಇದ್ದರೆ ಕೂಡ ಹಾರ್ಟಲ್ಲಿ ಕೂಡ ತೊಂದರೆ ಇರೋ ಸಾಧ್ಯತೆಗಳು ಇರ್ತದೆ. ಸೊ ಇದೆಲ್ಲ ಕಾರಣ ಇರಬಹುದು. ಇವಿಷ್ಟು ಕಾರಣಗಳಿಂದ ಮಗುವಿಗೆ ಹೃದಯದ ಕಾಯಿಲೆ ಬರ್ತದೆ ಅನ್ನುವಂಥದ್ದು. ಅದೇ ರೀತಿ ಡಾಕ್ಟರ್, ನಾವೀಗ ಮುಂಜಾಗ್ರತೆಯನ್ನು ಯಾವ ರೀತಿಯಲ್ಲಿ ವಹಿಸ್ಬೋದು, ಅಂದರೆ ಈ ಕಾಯಿಲೆ ಬರದಂತೆ ತಡೆಗಟ್ಬೋ, ಹೇಗೆ ತಡೆಗಟ್ಬೋದು ಅಂತ? ತಡೆಗಟ್ಟಬಹುದು ಅಂತಂದರೆ ಈಗ ನಾರ್ಮಲ್ ಆಗಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸು ಸ್ಕ್ಯಾನ್ ಮಾಡಿಸ್ತಾ ಇರ್ತಾರೆ, ಆಬ್ಸ್ಟ್ರೇಡಿಷನ್ ಅಂದರೆ ಸ್ತ್ರೀ ರೋಗ ತಜ್ಞರ ಹತ್ರ ಸ್ಕ್ಯಾನ್ ಮಾಡಿಸ್ತಾ ಇರ್ತಾರೆ. ಅವರು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಇದನ್ನು ಮಾಡೋದು ಸಾಮಾನ್ಯವಾಗಿ 16-20 ವಾರದವರೆಗೆ, ಅಂದರೆ 4 ತಿಂಗಳಿಂದ 5 ತಿಂಗಳವರೆಗೆ ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ. ಅವರು ಆವಾಗ ಹಾರ್ಟ್ಸ್ ಕೂಡ ಸ್ಕ್ಯಾನ್ ಮಾಡ್ತಾರೆ, ಅಂದರೆ ಹಾರ್ಟ್ ಬೆಳವಣಿಗೆ ಆಗಿದೆ ಇಲ್ಲ, ಅದರ ಫಂಕ್ಷನ್ ಏನು, ಅದರ ಸೈಜ್ ಏನು ಅಂತ ನೋಡ್ತಾರೆ. ಬಟ್ ಇನ್ ಡಿಟೇಲ್ ಅಂದರೆ ನಾವು ಪ್ರತಿಯೊಂದು ಸ್ಟ್ರಕ್ಚರ್, ಹಾರ್ಟ್ ಅಂದರೆ ಬರೀ ಒಂದು ಚೇಂಬರ್ ಅಲ್ಲ, ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟ್ರಕ್ಚರ್, ಈಚ್ ಅದರಲ್ಲಿ ಟ್ಯೂಬ್ ಇರ್ತದೆ, ವೆಸಲ್ಸ್ ಇರ್ತದೆ, ಚೇಂಬರ್ಸ್ ಇರ್ತದೆ, ವಾಲ್ವ್ಸ್ ಇರ್ತದೆ. ಸೊ ಇದನ್ನೆಲ್ಲ ಇನ್ ಡಿಟೇಲಾಗಿ ಒಂದು ಸ್ಕ್ಯಾನ್ ಮುಖಾಂತರ ಮಾಡಬಹುದು. ಆ ಸ್ಕ್ಯಾನ್ಗೆ ನಾವು ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೇವೆ. ಈಗ ಫೀಟಲ್ ಅಂದರೆ ಭ್ರೂಣ, ಎಕೋ ಅಂತಂದರೆ ಸ್ಕ್ಯಾನ್. ಸೊ ನಾವಿದನ್ನು ಮಗುವಿ ಅಂದರೆ ಭ್ರೂಣದ ಹಾರ್ಟಿನ ಸ್ಕ್ಯಾನ್ ಅಂತ ಹೇಳ್ಬೋದು. ಇದನ್ನು ಕೂಡ ನಾವು ಸಾಮಾನ್ಯವಾಗಿ 16-20 ವಾರದವರೆಗೆ ಮಾಡ್ಬೋದು. ಯಾಕಂದರೆ ನಾನು ಆಲ್ರೆಡಿ ಹೇಳಿದೆ, ಈಗ ಹಾರ್ಟ್ ಬೆಳವಣಿಗೆ 3-7 ವಾರದವರೆಗೆ ಕಂಪ್ಲೀಟ್ ಆಗ್ತದೆ. ನಾವು ಈ ಸ್ಕ್ಯಾನಲ್ಲಿ ಅಂದರೆ ಈ ಸ್ಕ್ಯಾನ್ ಅಂತಲ್ಲ, ಯಾವುದೇ ಸ್ಕ್ಯಾನಲ್ಲಿ 6 ವಾರ ಆದ ಮೇಲೆ ಮಗುವಿನ ಹಾರ್ಟ್ ಬೀಟ್ ಕಂಡು ಹಿಡಿಬಹುದು ಆಯಿತಾ. ಆದರೆ 7 ವಾರದ ಮೇಲೆ ಹಾರ್ಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿರ್ತದೆ. ಸೊ 7 ವಾರದ ಮೇಲೆ ಹಾರ್ಟ್ ಸೈಜ್ ಇನ್ಕ್ರೀಸ್ ಆಗ್ತದೆ. ಡೆವಲಪ್ಮೆಂಟ್ ಆಲ್ರೆಡಿ ಫಾರ್ಮ್ ಆಗಿರ್ತದೆ, ಬಟ್ ಗಾತ್ರದಲ್ಲಿ ವ್ಯತ್ಯಾಸ ಆಗೋದು 7 ವಾರದ ನಂತರ. ಸೊ ನಾವು 16-20 ವಾರದ ನಡುವೆ ಈ ಫೀಟಲ್ ಎಕೋ ಸ್ಕ್ಯಾನ್ ಮಾಡೋದ್ರಿಂದ ಹಾರ್ಟ್ ಹ್ಯಾಸ್ ಗ್ರೋನ್ ಇನ್ ಟು ಎನ್ಎಫ್ ಸೈಜ್, ಅಂದರೆ ದೊಡ್ಡದಾಗಿ ನಮಗೆ ಎಲ್ಲ ವಿವರಗಳನ್ನು ಆ ಟೈಮಲ್ಲಿ ನಾವು ಮಾಡಿ ಏನಾದರೂ ಕಾಂಪ್ಲಿಕೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತು ಮಾಡ್ಕೋಬೋದು. ಸೊ ಇನ್ನೊಂದು ರೀಸನ್, ಇದನ್ನು 20 ವಾರದ ಮುಂಚಿತವಾಗಿ ಎದಕ್ಕೆ ಮಾಡಬೇಕಂದ್ರೆ,
ನಮ್ಮ ಮೆಡಿಕಲ್ ಅಂದರೆ ಲೀಗಲಿ ಕಾನೂನುಬದ್ಧವಾಗಿ ನಾವು ಏನಾದರೂ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ದರೆ ಅದನ್ನು ಮುಂಚೆಲ್ಲ 20 ವಾರದವರೆಗೆ ಟರ್ಮಿನೇಟ್ ಮಾಡಲಿಕ್ಕೆ ನಮಗೆ ಅನುಮತಿ ಇತ್ತು ಗೌರ್ಮೆಂಟಿಂದ. ಈಗ 24 ವಾರದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದ ಮೇಲೆ ನಮಗೇನಾದ್ರೂ ತುಂಬ ಪ್ರಾಬ್ಲಮ್ ಇರೋ ಬೇಬಿ ಇದೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ತುಂಬ ಸೀರಿಯಸ್ ಇದೆ ಅಂದರೆ ಈವನ್ ನಮಗೆ ಡಾಕ್ಟರ್ ಆ್ಯಸ್ ಎ ಡಾಕ್ಟರ್ ಆಲ್ಸೋ ನಮಗೆ ಟರ್ಮಿನೇಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಈ ಸ್ಕ್ಯಾನನ್ನು ನಾವು ಐಡಿಯಲಿ 16 to 20 ವೀಕ್ಸ್ ಮಾಡಿಸ್ಕೊಳ್ಬೇಕಾಗ್ತದೆ. ಓಕೆ, ಹಾಗೆ ಡಾಕ್ಟರ್ ಇದು ಎಲ್ಲ ಗರ್ಭಿಣಿಯರಿಗೂ ಕೂಡ ಈ ಸ್ಕ್ಯಾನನ್ನು ಮಾಡಬೇಕಂತ ನೋಡಿ ನಾನು ಹೇಳಿದೆ ಆಲ್ರೆಡಿ ಇದು ಸಿ ಎಚ್ ಡಿ ಹಾರ್ಟ್ ಪ್ರಾಬ್ಲಮ್ ಏನಿದೆ ಆಲ್ಮೋಸ್ಟ್ 6 per 1000 ಲೈಬರ್ಸಲ್ಲಿ ಕಂಡು ಬರ್ತದೆ ಆಯಿತಾ. ಬಟ್ ನಮಗೆ ಯಾವ ಅಂದರೆ ಯಾರಲ್ಲಿ ಇದು ಕಂಡು ಬರ್ತದೆ ಗೊತ್ತಿಲ್ಲ. ಓಕೆ, ನಾನು ಎಷ್ಟೊಂದು ಕಾರಣಗಳನ್ನು ಕೂಡ ನಿಮಗೆ ಹೇಳಿದೆ ಬಟ್ ಎಷ್ಟೊಂದು ಜನರಲ್ಲಿ ಏನೂ ಕಾರಣ ಇಲ್ಲದೇ ಕಂಡು ಬರ್ತದೆ. ಸೊ ಹಾಗಾಗಿ ಐಡಿಯಲ್ ಸಿಚುವೇಷನಲ್ಲಿ ಎಲ್ಲ ಗರ್ಭಿಣಿಯರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಬಟ್ ಪ್ರಾಬ್ಲಮ್ ಏನಂದರೆ ಇದನ್ನು ಮಾಡುವಂಥ ಸ್ಪೆಷಲಿಸ್ಟ್ ಎಲ್ಲ ಪ್ಲೇಸಸ್ಸಲ್ಲಿ ಅವೈಲೆಬಿಲಿಟಿ ಇಲ್ಲ, ಎಲ್ಲ ಕಡೆ ಆಕ್ಸೆಸಿಬಿಲಿಟಿ ಇಲ್ಲ, ಮತ್ತು ಇದ್ರ ಕಾಸ್ಟ್ ಕೂಡ ಬೇರೆ ಸ್ಕ್ಯಾನಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ. ಓಕೆ, ಸೊ ಹಾಗಾಗಿ ಎಟ್ಲೀಸ್ಟ್ ಅಂದರೆ ಫೆಸಿಲಿಟಿದು ಅಫರ್ಡೆಬಿಲಿಟಿ ಇದ್ದರೆ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರಲ್ಲ ಸ್ತ್ರೀ ರೋಗ ತಜ್ಞರು, ಆ ಟೈಮಲ್ಲಿ ಅವ್ರಿಗೇನಾದ್ರೂ ಡೌಟ್ ಬಂದರೆ ಅಂದರೆ ಹಾರ್ಟ್ ಬೆಳವಣಿಗೆಯಲ್ಲಿ ಏನಾದರೂ ತೊಂದರೆ ಇದೆ ಅಥವಾ ಬೇರೆ ಆರ್ಗನಲ್ಲಿ ತೊಂದರೆ ಇರೋ ಕಾರಣ ಹಾರ್ಟಲ್ಲಿ ಕೂಡ ತೊಂದರೆ ಇರುವ ಸಾಧ್ಯತೆಗಳಿದೆ ಅಂತ ಅವರಿಗೆ ಡೌಟ್ ಬಂದು ಅಂದರೆ ನಾವು ಇದಕ್ಕೇನಂತ ಹೇಳ್ತೀವಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನೋ ತೊಂದರೆ ಇರುವಂಥ ಚಾನ್ಸಸ್ ಇದೆ ಅಂತ ಡೌಟ್ ಬಂದು ಅವರು ಬೇಕಾದರೆ ರೆಫರ್ ಮಾಡಿದರೆ ಕೂಡ ಈ ಸ್ಕ್ಯಾನನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಬಟ್ ಐಡಿಯಲಿ ಹೇಳೋದಂದರೆ ಎಲ್ಲ ಗರ್ಭಿಣಿಯರು ಈ ಸ್ಕ್ಯಾನನ್ನು ಮಾಡಿಸ್ಕೊಳ್ಳೋದು ಅತಿ ಅವಶ್ಯ. ಮತ್ತು ಇನ್ನೊಂದು ರೀಸನ್ ಏನಂದರೆ ಈಗಿನ ಸಿಚುವೇಶನಲ್ಲಿ ಈಗಿನ ಜನ್ರೇಷನಲ್ಲಿ ನಾರ್ಮಲಿ ಅಂದರೆ ಡೆಲಿವರಿ ಆಗೋದು 1 ಅಥವಾ 2 ಮಕ್ಕಳೇ ಇರ್ತದೆ. ಸೊ 1 ಅಥವಾ 2 ಮಕ್ಕಳಿದ್ದಾಗ ಅಷ್ಟೇ ಪ್ಲ್ಯಾನ್ ಮಾಡುವಾಗ ಈ ಸ್ಕ್ಯಾನನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಹಾಗೇನು ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಎಲ್ಲ ಹೃದಯದ ಕಾಯಿಲೆಗಳನ್ನು ಕಂಡುಹಿಡಿಬಹುದಾ ಅಂತ? ಆಲ್ಮೋಸ್ಟ್ ಮೋರ್ ದೆನ್ 95% ಈ ಸ್ಕ್ಯಾನಿಂದ ಕಂಡುಹಿಡಿಬಹುದು. ಓಕೆ, ಬಟ್ ಆಲ್ಮೋಸ್ಟ್ 100% ನಾನೇನು ಹೇಳಿದೆ ಅಂದರೆ ಇದೊಂದು ಸಿ ಎಚ್ ಡಿ ಅನ್ನೋದು ಒಂದು ರೇಂಜ್, ಸಿಂಪಲ್ ಇರ್ಬೋದು ತುಂಬ ಕಾಂಪ್ಲೆಕ್ಸ್ ಇರ್ಬೋದು. ನಾವು ಆಲ್ಮೋಸ್ಟ್ ಒಂದು ಎಕ್ಸ್ಟ್ರೀಮ್ ಈ ಎಂಡ್ ಇದೆ ಅಲ್ಲ ಅಂದರೆ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಏನಿದೆಲ್ಲ ಅದನ್ನು ಆಲ್ಮೋಸ್ಟ್ 100% ಕಂಡುಹಿಡಿಬಹುದು. ಮತ್ತು ನಮ್ಮ ಈ ಸ್ಕ್ಯಾನ್ ಮಾಡೋ ಉದ್ದೇಶ ಅಂದರೆ ನಮಗೆ ಮೇನ್ ಅಂದರೆ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಕಂಡುಹಿಡಿದು ಅಕಸ್ಮಾತಾಗಿ ಆ ಥರ ಇದ್ದರೆ ಅದನ್ನು ನಾವು ಟರ್ಮಿನೇಟ್ ಮಾಡೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಮೋರ್ ದೆನ್ 95% ಆಫ್ ದ ಪ್ರಾಬ್ಲಮ್ಸ್ ವಿ ಕ್ಯಾನ್ ಡಿಟೆಕ್ಟ್ ಬೈ ದಿಸ್ ಸ್ಕ್ಯಾನ್. ಓಕೆ, ಅದೇ ರೀತಿ ಡಾಕ್ಟರ್ ಈ ಲಕ್ಷಣಗಳ ಬಗ್ಗೆ ಮಾತಾಡೋದಾದರೆ ಈ ಕಾಯಿಲೆಯ ಲಕ್ಷಣಗಳು ಯಾವ ರೀತಿಯಲ್ಲಿರ್ತದೆ, ಅದೇ ರೀತಿ ನಾವು ಈಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಯಾವಾಗ ನಾವು ಡಾಕ್ಟರ್ನ ಭೇಟಿ ಆಗಬೇಕು ಅಂತ? ಓಕೆ, ಸೊ ಲಕ್ಷಣ ಅಥವಾ ಸಿಂಪ್ಟಮ್ಸ್ ಅಂದರೆ ಹೃದಯದ ಕಾಯಿಲೆ ಅಗೇನ್ ರೇಂಜ್ ಇದೆ ಅದೇ ಥರ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ಅಂಡ್ ದ ಟೈಪ್ ಆಫ್ ದ ಪ್ರಾಬ್ಲಮ್ ಅಗೇನ್ ಸಿಂಪ್ಟಮ್ಸ್ ಕೂಡ ವೇರಿ ಆಗ್ತದೆ. ಓಕೆ, ಇದು ಸ್ಪೆಷಲಿ ಮಗುವಿನ ಏಜ್ ತಕ್ಕಂತೆ ಸಿಂಪ್ಟಮ್ಸ್ ಕೂಡ ವೇರಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ತುಂಬ ಚಿಕ್ಕ ಮಗು ಅಂದರೆ 1 ವರ್ಷದ ಕೆಳಗೆ ಇರುವ ಮಗು ಅದಕ್ಕೆ ಹಾರ್ಟ್ ಅಂದರೆ ಸಿಗ್ನಿಫಿಕೆಂಟ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದರೆ ಅದು ಹಾಲು ತಾಯಿ ಹಾಲು ಕುಡಿಸುವಾಗ ಪದೇ ಪದೇ ಬಿಟ್ಟು ಬಿಟ್ಟು ಕುಡಿಯೋದಂದರೆ ನಾರ್ಮಲ್ ಆಗಿ ಒಂದು ಮಗು ಹೊಟ್ಟೆ ತುಂಬ ಹಾಲು ಕುಡಿಲಿಕ್ಕೆ 15-20 ನಿಮಿಷ ಟೈಮ್ ತಗೊಳ್ತದೆ. ಆದರೆ ಹೃದಯದಲ್ಲಿ ಪ್ರಾಬ್ಲಮ್ ಇರುವಂಥ ಮಕ್ಕಳು ಜಾಸ್ತಿ ಟೈಮ್ ತಗೋಬೋದು, ಅಂದರೆ ಅದು ಬಿಟ್ಟು ಹಾಲು ಕುಡಿತದೆ, ನಡು ಇಟ್ ವಿಲ್ ಟೇಕ್ ರೆಸ್ಟ್. ಸೊ ಹಾಗಾಗಿ ಅದು ಹಾಲು ಉಣಿಸುವ ಪೀರಿಯಡ್ ಏನಿರ್ತದಲ್ಲ ಅದು ಲೆಂಗ್ತನ್ ಆಗ್ಬೋದು. ಮತ್ತು ಇನ್ನೊಂದು, ಹಾಲು ಕುಡಿಸುವಾಗ ಮಗುವಿಗೆ ಅತಿಯಾಗಿ ಬೆವರು ಬರೋದು, ತುಂಬ ಟಯರ್ಡ್ ಆಗೋದು, ಮತ್ತು ಉಸಿರಾಟ ಜಾಸ್ತಿ ಆಗೋದು. ಸೊ ಮೇನ್ಲಿ ಹಾಲು ಕುಡಿಯೋ ಪ್ರಾಬ್ಲಮ್ ಇದು ಕಂಡು ಬರೋದು 1 ವರ್ಷದ ಕೆಳಗಡೆನೇ ಮಕ್ಕಳಿಗೆ. ಇನ್ನು ಸ್ವಲ್ಪ ದೊಡ್ಡ ಮಗು ಅಂದರೆ 1 ವರ್ಷದಿಂದ 5 ವರ್ಷದ ಮಕ್ಕಳನ್ನ ತಗೊಂಡ್ರೆ ಅವರಿಗೆ ಪದೇ ಪದೇ ಇನ್ಫೆಕ್ಷನ್ ಆಗೋದು. ಪದೇ ಪದೇ ಇನ್ಫೆಕ್ಷನ್ ಅಂದರೆ ಶೀತ, ಕೆಮ್ಮು, ಜ್ವರ, ನೆಗಡಿ ಅಥವಾ ನ್ಯುಮೋನಿಯಾ ಆಗಿ ಅದಕ್ಕೆ OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಕಂಟ್ರೋಲಿಗೆ ಬರಲ್ಲ, ಹಾಗಾಗಿ ಅಡ್ಮಿಟ್ ಮಾಡಬೇಕಾಗಿ ಪರಿಸ್ಥಿತಿ ಬರಬಹುದು.
ಈಗ ಸಾಮಾನ್ಯವಾಗಿ ಈ ಏಜಲ್ಲಿ ಅಂದರೆ ಲೆಸ್ ದೆನ್ ಫೈವ್ ಇಯರ್ಸ್ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ವರ್ಷದಲ್ಲಿ ಮೂರು ಅಥವಾ ನಾಲ್ಕು ಸಾರಿ ಶೀತ ಕೆಮ್ಮು ಜ್ವರ ನೆಗಡಿ ಎಲ್ಲ ಮಕ್ಕಳಿಗೂ ಬರ್ತದೆ, ಎಲ್ಲ ಹೆಲ್ದಿ ಮಕ್ಕಳಿಗೂ ಕೂಡ ಬರ್ತದೆ. ಬಟ್ ಅವರಲ್ಲಿ ಅದು ಓ ಪಿ ಡಿ ಬೇಸಿಸ್ ಮೇಲೆ ಏನಾದರೂ ಟ್ರೀಟ್ಮೆಂಟ್ ತೋದರೆ ಅದು ಕಡಿಮೆ ಆಗ್ತದೆ. ಬಟ್ ಹೃದಯದ ಕಾಯಿಲೆಗಳಿರುವಂಥ ಮಕ್ಕಳಲ್ಲಿ ಅದು ಕಂಟ್ರೋಲಿಗೆ ಬರಲ್ಲ, ಇವನ್ ನೀವು ಮೆಡಿಕೇಷನ್ ತೊಗೊಂಡ್ರೂ ಕಂಟ್ರೋಲಲ್ಲಿ ಬರಲ್ಲ. ಸೊ ಅದು ಇನ್ನೂ ಜಾಸ್ತಿಯಾಗಿ ನ್ಯುಮೋನಿಯಾ ಆಗಿ ಅವರಿಗೆ ಅಡ್ಮಿಟ್ ಮಾಡಬೇಕಾಗಿ ಬರಬಹುದು. ಸೊ ಈ ಥರ ಪದೇ ಪದೇ ಅಡ್ಮಿಷನ್ ಆಗ್ತಾ ಇರೋ ಕಾರಣ ಅವರಿಗೆ ಸರಿಯಾಗಿ ಅದರ ಹೊಟ್ಟೆಗೆ ಕೂಡ ತಗೊಳ್ಳಿಕ್ಕಾಗಲ್ಲ. ಸೊ ಹಾಗಾಗಿ ಅವರ ಫಿಸಿಕಲ್ ಗ್ರೋತ್ ಅಂದರೆ ವೇಟ್ ಗೇನ್ ಕೂಡ ಆಗಲ್ಲ. ಸೊ ಇದು ಈ ಈ ಏಜಲ್ಲಿ ಕಂಡು ಬರುವಂಥದ್ದು. ಅಂದರೆ ಪದೇ ಪದೇ ಇನ್ಫೆಕ್ಷನ್ ಆಗೋದು, ಸರಿಯಾಗಿ ತೂಕ ಇರೋದಿಲ್ಲ, ಮಗುವಿನ ಬೆಳವಣಿಗೆ ಆಗೋದಿಲ್ಲ, ಇದು ಈ ರೇಂಜಲ್ಲಿ. ಇನ್ನು ಸ್ವಲ್ಪ ಸ್ಕೂಲ್ ಗೋಯಿಂಗ್ ಮಕ್ಕಳನ್ನು ತಗೊಂಡ್ರೆ ಅವರು ಆಟ ಆಡಬೇಕಾದ್ರೆ ಅತಿಯಾಗಿ ಸುಸ್ತಾಗೋದು, ಎಕ್ಸಸಿವ್ ಟೈರ್ಡ್ನೆಸ್ ಆಗೋದು, ಅಥವಾ ದಮ್ಮು ಕಟ್ಟಿದಾಗಿದ್ದರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು, ಅಥವಾ ಕೆಲವೊಬ್ಬರಿಗೆ ತುಂಬ ಕಡಿಮೆ ಮಕ್ಕಳಲ್ಲಿ ಎದೆನೋ ಆಗುವಂಥದ್ದು, ಇದು ಆ ಏಜಲ್ಲಿ ಕಂಡುಬರ್ತದೆ. ಮತ್ತು ಇನ್ನೂ ಎಲ್ಲ ರೇಂಜಲ್ಲಿ ಕಂಡು ಬರೋದು ಅಂದರೆ ಎಲ್ಲ ಇರ್ರೆಸ್ಪೆಕ್ಟ್ ಆಫ್ ದ ಏಜ್, ಕೆಲವೊಂದು ಮಕ್ಕಳಲ್ಲಿ ಸ್ವಲ್ಪ ನೇಲ್ ಬೆಡ್ ಅಥವಾ ಲಿಪ್ಸ್ ಇರ್ಬೋದು ಅಥವಾ ತುಟಿ ಸ್ವಲ್ಪ ನೀಲಿಯಾಗಿ ಕಂಡು ಬರೋ ಸಾಧ್ಯತೆಗಳಿರ್ತದೆ. ಓಕೆ, ಸೊ ಇದೆಲ್ಲ ಬೇರೆ ಅಂದರೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಹಾರ್ಟ್ ಪ್ರಾಬ್ಲಮ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಏಜ್ ಆಫ್ ದ ಪೇಷಂಟ್ ಇಟ್ ಮೇ ಪ್ರೆಸೆಂಟ್ ಲೈಕ್ ದಿಸ್. ಇದೆಲ್ಲ ಆದ್ರೂ ಕೂಡ ಕೆಲವೊಂದು ಮಕ್ಕಳಿಗೆ ಇವನ್ ಪೇರೆಂಟ್ಸ್ ಇವೆಲ್ಲ ಏನು ಸಿಂಪ್ಟಮ್ಸ್ ಇರಲ್ಲ, ಇವನ್ ಪೇರೆಂಟ್ಸ್ನೂ ಗೊತ್ತಿರಲ್ಲ ಏನು ತೊಂದರೆ ಇದೆ ಅಂತ. ಆದರೆ ಕೆಲವೊಂದ್ಸರಿ ಬೇರೆ ಏನೋ ಪ್ರಾಬ್ಲಮ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಅಪೆಂಡಿಸೈಟಿಸ್ ಆಗ್ತದೆ ಮಗುವಿಗೆ, ಅಪೆಂಡಿಸೆಕ್ಟಮಿ ಅಥವಾ ಟಾನ್ಸಿಲ್ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಕಳಿಸ್ತಾರೆ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಹಾರ್ಟಿಂದ ಅಂತ. ಬಟ್ ಮಗು ಕಂಪ್ಲೀಟ್ಲಿ ಎಸಿಂಪ್ಟಮ್ಯಾಟಿಕ್. ಆ ಟೈಮಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ಬೋದು ಮಗುವಿಗೆ ಹೃದಯದ ತೊಂದರೆ ಇದೆ ಅಂತ. ಅಂದರೆ ಏನೂ ಸಿಂಪ್ಟಮ್ಸ್ ಇರಲ್ಲ, ಬಟ್ ನಾವು ಇನ್ಸಿಡೆಂಟಲ್ಲಿ ಅಂದರೆ ಆಕಸ್ಮಿತವಾಗಿ ಮಗುವಿನ ಸ್ಕ್ಯಾನ್ ಮಾಡಿದಾಗ ಕೂಡ ಗೊತ್ತಾಗ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಹಾರ್ಟ್ ಪ್ರಾಬ್ಲಮ್. ಓಕೆ ಓಕೆ, ಹಾಗೆ ಡಾಕ್ಟರ್ ನಾವು ಡಾಕ್ಟರ್ ಅನ್ನಂದ್ರೆ ಯಾವಾಗ ಭೇಟಿ ಆಗಬೇಕು ಅಂತ ಇಂಥ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಾಗ ಓಕೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಅವ್ರ ಪೇರೆಂಟ್ಸ್ ಆದರೂ ಸ್ವಲ್ಪ ಅದರ ಕೇರ್ಫುಲ್ ಆಗಿರಬೇಕಾಗ್ತದೆ, ಯಾವಾಗ ಡಾಕ್ಟರ್ನ ಭೇಟಿ ಆಗಬೇಕಾಗ್ತದೆ? ಸಾಮಾನ್ಯವಾಗಿ ಹೇಳಬೇಕಂದ್ರೆ ಪೇರೆಂಟ್ಸ್ ಡೈರೆಕ್ಟಾಗಿ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಥವಾ ಹೃದಯದ ಮಕ್ಕಳ ಹೃದಯದ ತಜ್ಞರ ಹತ್ರ ಸಾಮಾನ್ಯವಾಗಿ ಬರೋದಿಲ್ಲ, ಅದು ತುಂಬ ರೇರ್. ಈಗ ನಾರ್ಮಲ್ ಆಗಿ ಅವರು ತಮ್ಮ ಪಿಡಿಯಾಟ್ರಿಷನ್ ಚಿಕ್ಕ ಮಕ್ಕಳ ತಜ್ಞರ ಹತ್ರ ಹೋಗ್ತಾ ಇರ್ತಾರೆ, ಏನೇ ತೊಂದರೆ ಆದ್ರೂ ಶೀತ ಕೆಮ್ಮು ಜ್ವರ ಆದರೂ ಹೋಗ್ತಾ ಇರ್ತಾರೆ, ಅಥವಾ ಇಮ್ಯುನೈಸೇಷನ್ ವ್ಯಾಕ್ಸಿನೇಸ್ ತಗೊಳ್ಳಿಕ್ಕೆಲ್ಲ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಅವರು ಪಿಡಿಯಾಟ್ರಿಷನ್ ಏನಾದರೂ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಅವರಿಗೆ ಹಾರ್ಟ್ ಸೌಂಡಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಅಥವಾ ಮರ್ಮರ್ ಏನಾದರೂ ಕಂಡು ಬಂದರೆ ಅವರು ನಮಗೆ ರೆಫರ್ ಮಾಡ್ತಾರೆ. ಇನ್ನೊಂದು ಈ ಸಿಂಪ್ಟಮ್ಸ್ ಎಲ್ಲ ಹೇಳಿದೆಲ್ಲ, ಈ ಸಿಂಪ್ಟಮ್ಸ್ ಎಲ್ಲ ಇಟ್ಕೊಂಡು ಅವರು ಮತ್ತೆ ಚಿಕ್ಕ ಮಕ್ಕಳ ಡಾಕ್ಟರ್ ಹತ್ರ ಹೋದಾಗ ಅವರೆಲ್ಲ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಓ ಇದು ಈ ತೊಂದರೆಗಳು ಹಾರ್ಟ್ ಪ್ರಾಬ್ಲಮಿಂದ ಮಗುವಿಗೆ ಇರಬಹುದು ಅಂತ ತಿಳ್ಕೊಂಡು ಅವರು ಪಿಡಿಯಾಟ್ರಿಕ್ ಕಾರ್ಡಿಯೋಲಜಿಸ್ಟ್ಗೆ ರೆಫರ್ ಮಾಡ್ತಾರೆ. ಸೊ ಬೇಸಿಕಲಿ ಏನೋ ತೊಂದರೆ ಇದ್ದರೆ ನೀವು ವೈದ್ಯರನ್ನು ಕಾಣಲೇಬೇಕು. ಸೊ ಸಾಮಾನ್ಯವಾಗಿ ಮಕ್ಕಳಿರೋ ಕಾರಣ ಅವರು ಪಿಡಿಯಾಟ್ರಿಷನನ್ನು ಕಾಣ್ತಾರೆ, ಮತ್ತು ಪಿಡಿಯಾಟ್ರಿಷನ್ ಮಗುವನ್ನು ಎಕ್ಸಾಮಿನ್ ಮಾಡಿಬಿಟ್ಟು ಅವ್ರಿಗೆ ಏನಾದ್ರು ಸಸ್ಪಿಷನ್ ಇದ್ದರೆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇರಬಹುದಾ ಅಂತ ಸಸ್ಪಿಷನ್ ಇದ್ದರೆ ಅವರು ಪಿಡಿಯಾಟ್ರಿಕ್ ಕಾರ್ಡಿಯೋಲಜಿಸ್ಟ್ಗೆ ರೆಫರ್ ಮಾಡ್ತಾರೆ. ಓಕೆ ಡಾಕ್ಟರ್, ಈಗ ಟೆಸ್ಟ್ ಮಾಡಿದ ಕೂಡಲೇ ಓಕೆ ಗೊತ್ತಾಯಿತು ಈ ಮಗುವಿಗೆ ಹಾರ್ಟಿನ ಪ್ರಾಬ್ಲಮ್ ಉಂಟು ಅಂತೇಳಿ, ಅದರ ತಕ್ಷಣವೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಸ್ವಲ್ಪ ಟೈಮ್ ನಾವು ವೆಯ್ಟ್ ಮಾಡ್ಬೋದಾ ಅಂತ? ಓಕೆ, ಸೊ ಈ ಪ್ರಶ್ನೆಗೆ ಕೂಡ ಒಂದೇ ವಾಕ್ಯದಲ್ಲಿ ಹೇಳೋದು ತುಂಬಾ ಕಷ್ಟ, ಯಾಕಂದರೆ ಅದೇ ಹೇಳಿದೆ ಅಲ್ಲ ಮತ್ತೆ ಸೇಮ್ ಥಿಂಗ್, ಹಾರ್ಟ್ ಪ್ರಾಬ್ಲಮ್ ತುಂಬ ಒಂದು ರೇಂಜ್ ಇದೆ. ಸೊ ಹಾಗೆ ನಾವು ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕಾ ಅಥವಾ ವೆಯ್ಟ್ ಮಾಡೋದು ಕೂಡ ತುಂಬ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಫಸ್ಟ್ನೇದು ಯಾವ ಟೈಪ್ ಹಾರ್ಟ್ ಪ್ರಾಬ್ಲಮ್ ಇದೆ ಆಯಿತಾ, ಮಗುವಿನ ಏಜ್ ಎಷ್ಟು, ಆ ಹಾರ್ಟ್ ಪ್ರಾಬ್ಲಮಿಂದ ಮಗುವಿಗೆ ಎಷ್ಟು ಅಫೆಕ್ಟ್ ಆಗ್ತಾಯಿದೆ ಅಂದರೆ ಅದರ ಫಿಸಿಕಲ್ ಗ್ರೋತ್ ಇರ್ಬೋದು ಅಥವಾ ಅದರ ಬೆಳವಣಿಗೆ ಅಥವಾ ಅದರ ಆರೋಗ್ಯ ಸ್ಥಿತಿಯಲ್ಲಿ ಎಷ್ಟು ಅಫೆಕ್ಟ್ ಆಗ್ತಾಯಿದೆ. ಸೊ ಇದೆ ಮತ್ತು ನಾವು ಸ್ಕ್ಯಾನ್ ಮಾಡಿದಾಗ ನಮ್ಮ ಫೈಂಡಿಂಗ್ಸ್ ಏನು, ಸೊ ಇದೆಲ್ಲ ನಾವು ನೋಡಿಬಿಟ್ಟು ಡಿಸೈಡ್ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲ ಹಾರ್ಟ್ ಪ್ರಾಬ್ಲಮ್ಮು ಡೇಂಜರಸ್ ಅಲ್ಲ, ಎಲ್ಲ ಹಾರ್ಟ್ ಪ್ರಾಬ್ಲಮ್ಗೂ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ತುಂಬ ಸಿಂಪಲ್ ಇದ್ದರೆ ಪ್ರಾಬ್ಲಮ್ ಅಂದರೆ ತುಂಬ ಸಿಂಪಲ್ ಇನ್ ದ ಸೆನ್ಸ್, ಈಗ ಹುಟ್ಟಿದ ತಕ್ಷಣ ನಾನು ಒಂದು ಮಗುವನ್ನು ನೋಡಿದರೆ ಒಂದು ದಿನ ಆಗಿದೆ ಏನೋ ಹಾರ್ಟ್ ಸೌಂಡಲ್ಲಿ ವ್ಯತ್ಯಾಸ ಇದೆ, ನನ್ನ ಹತ್ರ ಮಗುನ ಕಳಿಸ್ತಾರೆ, ಆ ಟೈಮಲ್ಲಿ ನೋಡಿದರೆ ಮಗುನ
ಆಲ್ಮೋಸ್ಟ್ ನಿಮಗೆ 95% ಬೇಬೀಸಲ್ಲಿ ಎರಡು ಹೋಲ್ ಇರ್ತದೆ. 95% ಬೇಬೀಸಲ್ಲಿ ಫಸ್ಟ್ ಡೇ ನಾನು ಹುಟ್ಟಿದ ದಿನವೇ ನೋಡಿದರೆ, ಯಾಕಂದರೆ ಅದೆರಡೂ ಹೋಲು ಎಲ್ಲ ಮಕ್ಕಳಲ್ಲಿಯೂ ತಾಯಿಯ ಹೊಟ್ಟೆಯಲ್ಲಿರಬೇಕಾದ್ರೆ ಇದ್ದೇ ಇರ್ತದೆ. ಅದಕ್ಕೆ ನಾವು ASD ಮತ್ತು PD ಅಂತ ಹೇಳ್ತೇವೆ. ಅದು ಇದ್ದರೆ ಮಾತ್ರ ಹೊಟ್ಟೆಯಲ್ಲಿ ಮಗು ಬದುಕ್ತದೆ. ಸೊ ಆ ಅಂದರೆ ಹುಟ್ಟಿದ ದಿನವೇ ನೋಡಿದರೆ ಆ ಹೋಲ್ ಸ್ಟಿಲ್ ಇರ್ತದೆ, 95% ಆಫ್ ದ ಬೇಬೀಸ್ಗೆ ಇರ್ತದೆ. ಸೊ ಆವಾಗ ನಾನು ಸ್ಕ್ಯಾನ್ ಮಾಡಿದರೆ ಪೇರೆಂಟ್ಸ್ಗೆ ನಿಮ್ಮ ಮಗುವಿನಲ್ಲಿ ಎರಡು ಹೋಲ್ ಇದೆ ಅಂದರೆ ಅವ್ರಿಗೆ ಶಾಕ್ ಆಗ್ತದೆ, ಅವ್ರು ಹೆದರ್ಕೊಂಡ್ಬಿಡ್ತಾರೆ, ಅಯ್ಯೋ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಹೋಲಿಗೆ ಎಂಥ ಟ್ರೀಟ್ಮೆಂಟೇ ಬೇಡ, ಆಯಿತಾ? ಇದು ಇದು ನಾರ್ಮಲ್ ಆಗಿರೋದು. 90% ಮೋರ್ ದೆನ್ 90% ಜನರಲ್ಲಿ ಅದು ವಿದಿನ್ 3 ಡೇಸ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತದೆ. ಇನ್ನು ಕೆಲವು ಮಕ್ಕಳಿಗೆ ಸ್ವಲ್ಪ ಟೈಮ್ ತಗೋಬೋದು. ಅದು PD ಅನ್ನೋದು 3 ತಿಂಗಳವರೆಗೆ ಟೈಮ್ ತಗೋಬೋದು. ಇನ್ನೊಂದು ASD ಅಂತ ಹೇಳಿದ್ನಲ್ಲ, ಅದು 2 ವರ್ಷದವರೆಗೆ ಟೈಮ್ ತಗೋಬೋದು, ಆಯಿತಾ? ಸೊ ತುಂಬ ಸಿಂಪಲ್ ಇರೋ ಪ್ರಾಬ್ಲಮ್ ಇದ್ದರೆ ನಾವು ಸ್ಕ್ಯಾನ್ ಮಾಡಿದ ಅದು ಸೈಜ್ ಎಲ್ಲ ನೋಡಬೇಕಾಗ್ತದೆ, ಎಲ್ಲ ಪ್ರಾಬ್ಲಮ್ ಕ್ಲೋಸ್ ಆಗ್ತದೆ ಅಂತಲ್ಲ. ವೈದ್ಯರ ಸಲಹೆ ಮೇರೆಗೆ ತುಂಬ ಸಿಂಪಲ್ವಾದ ಪ್ರಾಬ್ಲಮ್ ಇದ್ದರೆ ಅದು ಮಗು ಬೆಳೆದ ಹಾಗೆ ಆಟೋಮೆಟಿಕ್ಕಾಗಿ ಸರಿ ಹೋಗ್ತದೆ. ಇದು 1 ಎಕ್ಸ್ಟ್ರೀಮ್. ಇನ್ನು ತುಂಬ ಕಷ್ಟಕರವಾದ ಪ್ರಾಬ್ಲಮ್, ಅಗೇನ್ ಆ ಗ್ರೂಪ್ ಕೂಡ ತುಂಬ ಕಡಿಮೆ, ಆಯಿತಾ? ಸೊ ಆ ಪ್ರಾಬ್ಲಮ್ ಏನಾದರೂ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ ನಾವು ತಕ್ಷಣವೇ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಸೊ ಎಲ್ಲನೂ ನಾವು ಸ್ಕ್ಯಾನ್ ಮಾಡಿ ಮಗುವಿನ ತಪಾಸಣೆ ಮಾಡಿ ಎಲ್ಲ ನೋಡಿ ಡಿಸೈಡ್ ಮಾಡಬೇಕಾಗ್ತದೆ. ಡಾಕ್ಟರ್, ಇನ್ನು ಇಂಟರ್ವೆನ್ಷನ್ ಅಂತ ಹೇಳಿದ್ರಿ ಏನು ಅಂತ ಹೇಳ್ಬೋದು ಇದ್ರ ಬಗ್ಗೆ? ಓಕೆ, ಇಂಟರ್ವೆನ್ಷನ್ ಅಂತಂದರೆ ಈಗ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅದನ್ನು ನಾವು ಟ್ರೀಟ್ ಮಾಡಲಿಲ್ಲ ಅಂತಂದರೆ ಹಾಗೇ ಬಿಟ್ಟರೆ ಅದು ಡೆತ್ ಆಗ್ತದೆ. ಅಂದರೆ ಡಿಸೀಸ್ ಇದೆ, ಅದಕ್ಕೆ ನಾವು ಏನೂ ಮಾಡಲಿಲ್ಲ ಅಂತಂದರೆ ಡೆತ್ ಆಗ್ತದೆ. ಸೊ ಇಂಟರ್ವೆನ್ಷನ್ ಅಂದರೆ ಈ ಡಿಸೀಸ್ ಮತ್ತು ಡೆತ್ ನಡುವೆ ಬರೋದು, ಇಂಟರ್ವೀನ್ ಆಗೋದು. ಸೊ ಕಮಿಂಗ್ ಇನ್ ಬಿಟ್ವೀನ್ ದ ಡಿಸೀಸ್ ಟು ಪ್ರಿವೆಂಟ್ ದ ಡೆತ್, ಸೊ ಅದಕ್ಕೆ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಸೊ ಈ ಇಂಟರ್ವೆನ್ಷನ್ ಅಂತಂದರೆ ಬೇಸಿಕಲಿ ನಾವು ಏನು ಮಾಡ್ತೇವೆ, ಈಗ ನಾವೆಲ್ಲ ಮಗುವನ್ನು ನೋಡಿ ಅದು ಪ್ರಾಬ್ಲಮ್ ಏನಿದೆ ಅಂತ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಎಲ್ಲ ಪ್ರಾಬ್ಲಮ್ಗೂ ಓಪನ್ ಹಾರ್ಟ್ ಸರ್ಜರಿ ಬೇಕಾಗಿಲ್ಲ, ಆಯಿತಾ? ಸೊ ಅದನ್ನು ನಾವು ಓಪನ್ ಹಾರ್ಟ್ ಸರ್ಜರಿ ಇರಲಾರ್ದೇ ಕ್ಯಾತ್ ಲ್ಯಾಬ್ ಅಂತ ಹೇಳ್ತೀವಿ. ಈಗ ದೊಡ್ಡವರಲ್ಲಿ ಆ್ಯಂಜಿಯೋ ಎಲ್ಲ ಮಾಡ್ತಾರಲ್ಲ, ಈಗ ಹಾರ್ಟ್ ಅಟ್ಯಾಕ್ ಆದರೆ ಸ್ಟಂಟಿಂಗ್ ಎಲ್ಲ ಹಾಕ್ತಾರಲ್ಲ ಲ್ಯಾಬಲ್ಲಿ, ಸೊ ಅದೇ ಕ್ಯಾತ್ ಲ್ಯಾಬಲ್ಲಿ ನಾವು ಜಸ್ಟ್ ಒಂದು ತೊಡೆಯ ಮೂಲಕ ಮಗುವಿಗೆ ತೊಡೆಯಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲಿ ಒಂದು ಚಿಕ್ಕದಾದ ಟ್ಯೂಬನ್ನು ಪಾಸ್ ಮಾಡಿ ಅದು ಒಂದು ಸ್ಲೈಡನ್ನು ಅವ್ರು ಹಾಕ್ತಾರೆ. ಸೊ ಅದು ಆ ಟ್ಯೂಬನ್ನು ಅಲ್ಲಿ ಇದು ಅದು ಟ್ಯೂಬ್ ಕಾಣ್ತಾ ಇದೆ ನೋಡಿ, ಅದು ಚಿಕ್ಕ ಟ್ಯೂಬ್, ಆ ಥರ ಒಂದು ಟ್ಯೂಬನ್ನು ತೊಡೆಯ ಮುಖಾಂತರ ಪಾಸ್ ಮಾಡಿ ಅದನ್ನು ಹಾರ್ಟಿಗೆ ತಲುಪ್ತೇವೆ, ಆ ಬ್ಲಡ್ ವೆಸಲ್ ಮುಖಾಂತರ. ಸೊ ಹಾರ್ಟಿಗೆ ತಲುಪಿ ಯಾವ ಜಾಗದಲ್ಲಿ ತೊಂದರೆ ಇದೆ, ಹೋಲ್ ಇದ್ದರೆ ಈಗ ಅಲ್ಲಿ ಕಾಣ್ತಾ ಇದೆ ನಿಮಗೆ ಅಕೆಥೆಟ್ರ್ ಇದು ತೊಡೆಯಲ್ಲಿ ಪಂಚ್ ಅಂದರೆ ಇದು ಮಾಡಿ ಇಂಜೆಕ್ಟ್ ಮಾಡಿ ಒಂದು ಟ್ಯೂಬನ್ನು ಹೋಗಿ ಹಾರ್ಟಿಗೆ ತಲುಪಿಬಿಟ್ಟು ಯಾವ ಜಾಗದಲ್ಲಿ ತೊಂದರೆ ಇದೆ, ಫಾರ್ ಎಕ್ಸಾಂಪಲ್ ಹೋಲ್ ಇದ್ದರೆ ಅಲ್ಲಿಗೆ ಹೋಗಿಬಿಟ್ಟು ನಾವು ಡಿವೈಸ್ ಅಂತ ಅದನ್ನು ರಿಲೀಸ್ ಮಾಡ್ತೇವೆ. ಓಕೆ, ಅಕಸ್ಮಾತಾಗಿ ವಾಲ್ವಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಂದರೆ ವಾಲ್ವ್ ಚಿಕ್ಕದಿದ್ದರೆ ಅಲ್ಲಿ ಅದನ್ನು ಬಲೂನ್ ಹಾಕಿ ಬಲೂನನ್ನು ದೊಡ್ಡದು ಮಾಡಿ ವಾಲ್ವನ್ನು ಕೂಡ ದೊಡ್ಡದು ಮಾಡ್ಬೋದು. ಓಕೆ, ಇನ್ನು ಕೆಲವೊಂದರಲ್ಲಿ ವಾಲ್ವ್ ತುಂಬ ಚಿಕ್ಕದಿರುತ್ತದೆ, ಬಲೂನ್ ಹಾಕಿದ್ರೂ ಕೂಡ ಅದು ವಾಲ್ವ್ ದೊಡ್ಡದಾಗ್ತಾ ಇಲ್ಲ ಅಂತಂದರೆ ಆ ಇದರಲ್ಲಿ ನಾವು ಸ್ಟಂಟ್ ಅಂತ ಹಾಕ್ಬೋದು. ಸೊ ಹೀಗೆ ಅಂದರೆ ಏನೂ ಆಪ್ರೇಷನ್ ಇರಲಾರ್ದೇ ಒಂದೇದು, ಎರಡನೇದು ಎದೆಯ ಮೇಲೆ ಗಾಯ ಇರಲಾರ್ದೇ, ಈಗ ಶಸ್ತ್ರಚಿಕಿತ್ಸೆ ಅಂತಂದರೆ ಮಗುವಿನ ಎದೆಯ ಮೇಲೆ ಕಂಪ್ಲೀಟ್ಲಿ ಗಾಯ ಕಾಣಿಸ್ಕೊಳ್ತದೆ. ಸೊ ಆ ಗಾಯ ಇರಲಾರ್ದೇ ಮತ್ತು ಇದು ಈ ಇಂಟರ್ವೆನ್ಷನ್ ಅಂದರೆ ನಾವು ಲ್ಯಾಬಲ್ಲಿ ಮಾಡುವಂಥ ಇಂಟರ್ವೆನ್ಷನ್ಗೆ ವೆಚ್ಚ ಕೂಡ ಕಡಿಮೆ, ಆಯಿತಾ? ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ, ಮತ್ತು ಅನಸ್ಥಿಷಿಯ ಬೇಕಾಗೋದಿಲ್ಲ, ಮತ್ತು ಇನ್ನೊಂದು ಜೀವ ಅಪಾಯ ಕೂಡ ಕಡಿಮೆ, ಅಂದರೆ ಲೈಫ್ ರಿಸ್ಕ್ ಕೂಡ ಕಡಿಮೆ. ಸೊ ಇದೆಲ್ಲ ಅಡ್ವಾಂಟೇಜ್ ಇದೆ ನಮಗೆ, ಅಂದರೆ ನೋ ಅನಸ್ ಅಂದರೆ ಸಾಮಾನ್ಯವಾಗಿ ಅನಸ್ಥಿಷಿಯ ಬೇಕಾಗಲ್ಲ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜಾಸ್ತಿ ಬೇಕಾಗಲ್ಲ, ನಮಗೆ ವೆಚ್ಚ ಎಕ್ಸ್ಪೆನ್ಸ್ ಕಡಿಮೆ ಆಗ್ತದೆ, ಮತ್ತು ಲೈಫ್ ರಿಸ್ಕ್ ಕಡಿಮೆ ಇರ್ತದೆ. ಸೊ ಇದೆಲ್ಲ ಅಡ್ವಾಂಟೇಜಸ್ನ ಇಟ್ಕೊಂಡು ಆಪ್ರೇಷನ್ ಇರಲಾರ್ದೇ ನಾವು ಹೆಚ್ಚಾನೆಚ್ಚು ಹಾರ್ಟ್ ಪ್ರಾಬ್ಲಮನ್ನು ಟ್ರೀಟ್ ಮಾಡಬಹುದು. ಓಕೆ ಡಾಕ್ಟರ್, ಹಾಗೆ ಇಂಟರ್ವೆನ್ಷನ್ ಬಗ್ಗೆ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಅದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಓಕೆ,
ಹಲೋ ಹಲೋ ನಮಸ್ಕಾರ ನಮಸ್ತೆ ಕೃಷ್ಣರಾಜ್ ಶೆಟ್ಟಿ ಐಕಳ ಪ್ರಶ್ನೆ ಏನ ಕೇಳಿ ಶೀತ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತಿದ್ರು ಓಕೆ ಅಸ್ತಮ ಕಾಯಿಲೆ ಬರಬಹುದು ಅಂತ ಅಸ್ತಮ ಕಾಯಿಲೆಗೆ ಸೇರಬಹುದು ಅಂತ ಕೇಳ್ತಿದ್ರು ಅಂದ್ರೆ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಶೀತ ಅದಿದೆಲ್ಲ ಸ್ಟಾರ್ಟ್ ಆಗ್ತದೆ ಅಲ್ಲ ಸೋ ಇದರಿಂದ ಈಗ ಚಿಕ್ಕ ಮಕ್ಕಳಿಗೆ ಕೆಲವೊಬ್ಬರಿಗೆ ಶೀತ ಕೆಮ್ಮು ಅಥವಾ ಉಸಿರಾಡಬೇಕಾದ್ರೆ ಆವಾಜ್ ಆಗೋದು ಸುಯಿ ಸುಯಿ ಅಂತ ಆವಾಜ್ ಆಗೋದು ಇದು ಅಸ್ತಮ ಲಕ್ಷಣ ಆ್ಯಕ್ಚುಲಿ ಇದು ಸಾಮಾನ್ಯವಾಗಿ ಅಲರ್ಜಿಯಿಂದ ಆಗ್ತದೆ ಅಂದರೆ ಮಕ್ಕಳಲ್ಲಿ ತುಂಬ ಕಾಮನ್ನು ಈಗ ಚಳಿ ಜಾಸ್ತಿ ಇದ್ದರೆ ಅಥವಾ ಮಗು ಡಸ್ಟ್ ಅಥವಾ ಹೊರಗಡೆ ಹೂ ಅದು ಕೌಡಂಗ್ ಅಂತ ಹೇಳ್ತೀವಲ್ಲ ಅಂದರೆ ಧೂಳು ಅದೆಲ್ಲ ಹೊರಗಡೆ ಎಲ್ಲ ಹೋದಾಗ ಈ ಥರ ವೀಸಿಂಗ್ ಪ್ರಾಬ್ಲಮ್ ಅಥವಾ ಅಸ್ತಮದ ಲಕ್ಷಣಗಳು ಬರ್ಬೋದು ಇದು ಸಾಮಾನ್ಯವಾಗಿ ಮಗು ಬೆಳೆದ ಹಾಗೆ ಯೂಶಲಿ ಒಂದು 10-15 ವರ್ಷ ಆದಮೇಲೆ ಇದು ಅಲರ್ಜಿಯಿಂದ ಅಂದರೆ ಅಸ್ತಮ ಕಾರಣದಿಂದ ಇದ್ದರೆ ಅದು ಸರಿ ಹೋಗುವ ಚಾನ್ಸಸ್ ಇರ್ತದೆ ಬಟ್ ಮುಂಚಿತವಾಗಿ ಅಂದರೆ ತುಂಬ ಸಿವಿಯರ್ ಆಗಿ ವೀಸಿಂಗ್ ಆಗ್ತಾ ಇದೆ ಮಗುವಿಗೆ ಉಸಿರಾಟ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ನೆಬ್ಯುಲೈಸೇಷನ್ ಕೂಡ ಕೊಡಬೇಕಾಗಿ ಬರಬಹುದು ಅದು ನಮ್ಮ ಮಗುವನ್ನ ಕರ್ಕೊಂಡು ಬಂದರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡುತ್ತಿರ್ತದೆ ಅದನ್ನು ಮಾಡಿ ಯಾವ ಮಗುವಿಗೆ ನೆಬ್ಯುಲೈಸೇಷನ್ ಬೇಕು ಅಂದರೆ ಜಸ್ಟ್ ಒಂದ್ಸರಿ ಕೊಟ್ಟರೆ ಸಾಕ ಅಥವಾ ಕಂಟಿನ್ಯೂಸ್ ಮನೆಯಲ್ಲಿನೂ ಕೊಡಬೇಕಾ ಅಂತ ನೋಡಿ ಡಿಸೈಡ್ ಮಾಡಬೇಕಾಗ್ತದೆ ಬಟ್ ಹೆಚ್ಚಾನೆಚ್ಚು ಮಕ್ಕಳಲ್ಲಿ ಮಗು ಬೆಳೆದ ಹಾಗೆ ಈ ಅಲರ್ಜಿಕ್ ಏನು ಅಸ್ತಮ ಏನಿರುತ್ತಲ್ಲ ಅದು ತನ್ನಿಂದ ತಾನೇ ಸರಿ ಹೋಗುವಂಥ ಚಾನ್ಸಸ್ ಇರ್ತದೆ ಓಕೆ ಡಾಕ್ಟರ್ ಹಾಗೆ ನಾವು ಇಂಟರ್ವೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಇಂಟರ್ವೆನ್ಷನ್ ಏನು ಅಂತ ಹೇಳಿದ್ರಿ ಇನ್ನು ಕಾಯಿಲೆಗೆ ಇರುವಂತಹ ಟ್ರೀಟ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಏನು ಚಿಕಿತ್ಸೆಗಳಿರ್ತದೆ ಓಕೆ ಈಗ ನಾನು ಆಲ್ರೆಡಿ ಹೇಳಿದೆ ಹೋಲ್ ತುಂಬ ಸಿಂಪಲ್ ಹೋಲ್ ಇದ್ದರೆ ಟ್ರೀಟ್ಮೆಂಟ್ ಬೇಡ ಅದು ಮಗು ಬೆಳೆದ ಹಾಗೆ ಹಾರ್ಟ್ ಬೆಳವಣಿಗೆಯಾಗಿ ಆಟೋಮೆಟಿಕ್ಕಾಗಿ ಸರಿ ಹೋಗ್ತದೆ ಈವನ್ ವಾಲ್ ಚಿಕ್ಕದು ಅಂದರೆ ಸ್ವಲ್ಪ ಚಿಕ್ಕದಿದ್ರೆ ತುಂಬ ಚಿಕ್ಕಲ್ಲ ಸ್ವಲ್ಪ ಮಟ್ಟಿಗೆ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆ ಇದ್ದರೆ ಅದು ಕೂಡ ಮಗು ಬೆಳವಣಿಗೆ ಆದಮೇಲೆ ಅದು ದೊಡ್ಡದಾಗೋ ಚಾನ್ಸಸ್ ಇರ್ತದೆ ಬಟ್ ಯಾವ ಮಕ್ಕಳಲ್ಲಿ ಇದು ಸರಿ ಹೋಗ್ತದೆ ಅಥವಾ ಯಾವ ಮಕ್ಕಳಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಅಂದರೆ ಪ್ರೋಗ್ರೆಸ್ ಆಗ್ತದೆ ಅಂತ ಹೇಳೋದು ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗಲ್ಲ ಅದು ನಾವು ಮಗುವನ್ನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿಬಿಟ್ಟುನೇ ಡಿಸೈಡ್ ಮಾಡಬೇಕಾಗ್ತದೆ ಇನ್ನು ನಮ್ಗೆ ಗೊತ್ತಾಗ್ತದೆ ಕೆಲವೊಂದು ಮಕ್ಕಳಿಗೆ ಹೋಲ್ ಇದೆ ಬಟ್ ಅದು ಕ್ಲೋಸ್ ಆಗಲ್ಲ ಯಾಕಂದರೆ ದೊಡ್ಡ ಸೈಜ್ ಇದೆ ಅಥವಾ ಅದು ವಾಲ್ ಹತ್ತಿರ ಇರ್ಬೋದು ಅದು ಕ್ಲೋಸ್ ಆಗೋ ಚಾನ್ಸಸ್ ಕಡಿಮೆ ಅಂತ ಏನಾದರೂ ಗೊತ್ತಾದರೆ ನಾವು ಇಂಟರ್ವೆನ್ಷನ್ ಅಂತ ಏನು ಹೇಳಿದ್ನಲ್ಲ ಅದರ ಮುಖಾಂತರ ಕೆಲವೊಂದು ಡಿವೈಸ್ ಅಂತ ಹೇಳ್ತೇವೆ ಅಥವಾ ನಾವು ಈಗ ಜನಸಾಮಾನ್ಯರ ಇದರಲ್ಲಿ ಹೇಳೋದಾದರೆ ಬಟನ್ ಅಂತ ಹೇಳ್ತೇವೆ ಸೊ ಆ ಬಟನನ್ನು ಅಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಶೇಪ್ಸಲ್ಲಿ ಕಾಣ್ತಾ ಇದೆ ನಿಮಗೆ ಬಟನ್ಸ್ ಸೊ ಇದಕ್ಕೆ ಡಿವೈಸ್ ಅಂತ ಹೇಳ್ತೇವೆ ಸೊ ಯಾವ ಥರ ಹೋಲ್ ಇದೆ ಯಾವ ಪ್ಲೇಸಲ್ಲಿ ಹೋಲ್ ಇದೆ ಎಷ್ಟು ದೊಡ್ಡ ಸೈಜ್ ಹೋಲ್ ಇದೆ ಅಂತ ನೋಡಿಬಿಟ್ಟು ಅದನ್ನು ನಾವು ಆ ಪರ್ಟಿಕ್ಯುಲರ್ ಡಿವೈಸನ್ನು ಸಿಲೆಕ್ಟ್ ಮಾಡಿ ತೊಡೆ ಮುಖಾಂತರ ಟ್ಯೂಬನ್ನು ಪಾಸ್ ಮಾಡಿ ಅದನ್ನು ಕ್ಲೋಸ್ ಮಾಡ್ಬೋದು ಸೊ ಇಲ್ಲಿ ಒಂದು ಪಿಕ್ಚರ್ ಇದೆ ಆ್ಯಕ್ಚುಲಿ ಮೇಲೆ ಒಂದು ಸರ್ಕಲ್ ಕಾಣ್ತಾ ಇದೆ ನೋಡಿ ನಿಮಗೆ ಸೊ ಅದು ನಾನು ಡಿವೈಸ್ ಮುಗಿ ಅಂದರೆ ಡಿವೈಸ್ ಹಾಕಿದ ಮೇಲೆ ಅಲ್ಲಿ ಪೀಡೆ ಇತ್ತು ಪೀಡೆ ಅಂತ ನಾವು ಅದನ್ನು ಕ್ಲೋಸ್ ಮಾಡಿದ್ದೀವಿ ಸೊ ಅದು ಒಂದು ನಿಮಗೆ ಡಾರ್ಕ್ ಕಾಣ್ತಾ ಇದೆಯಲ್ಲ ರೌಂಡು ಅದು ಬಟನ್ ಬಟನ್ ಬಿಟ್ಟ ಮೇಲೆ ಸೊ ಅದು ಹೋಲ್ ಕ್ಲೋಸ್ ಆಗಿದೆ ಆ ಬಟನ್ ಮುಖಾಂತರ ಸೊ ಇದೆಲ್ಲ ಮಾಡಿರೋದು ಆಪರೇಷನ್ ಇರಲಾರ್ದೇ ಜಸ್ಟ್ ತೊಡೆ ಅಂದರೆ ಇಂಟರ್ವೆನ್ಷನ್ ಮುಖಾಂತರ ಇದು ಹೋಲ್ ಕ್ಲೋಸ್ ಆಗಿದೆ ಸೊ ಇನ್ನು ವಾಲ್ ಬಂದರೆ ನಾನು ಹೇಳಿದೆ ಈಗ ಬಲೂನನ್ನು ಹಾಕಿ ಅದನ್ನು ದೊಡ್ಡದು ಮಾಡ್ಬೋದು ಅಂತ ಸೇಮ್ ಟ್ಯೂಬನ್ನು ಪಾಸ್ ಮಾಡಿ ಅದರ ಮೇಲೆ ಬಲೂನನ್ನು ತಕ್ಕೊಂಡು ಹೋಗಿ ಅಲ್ಲಿ ಬಲೂನ್ ಅದ್ರ ಅಂದರೆ ಯಾವ ಏರಿಯಲ್ಲಿ ಚಿಕ್ಕದಿರುತ್ತಲ್ಲ ಅದರ ನಡುವೆ ಬಲೂನ್ ಇಟ್ಟು ಅದನ್ನು ನಾವು ಕೆಳಗೆ ಇಲ್ಲಿಂದ ಉಬ್ಬಿಸೋದು ಅಂದರೆ ಹೊರಗಿಂದ ನಾವು ಅದನ್ನು ಉಬ್ಬಿಸ್ತೇವೆ ಸೊ ಆ ಏರಿಯಲ್ಲಿ ಅದು ದೊಡ್ಡದಾಗ್ತದೆ ಈಗ ಕೆಲವೊಂದು ನಾವು ಎಂಥ ಕಂಡೀಷನ್ನ ಟ್ರೀಟ್ ಮಾಡಿದ್ದೇವೆ ಅಂದರೆ ಕೋಆಕ್ಟೇಷನ್ ಆಫ್ ಐಯೋಟ ಅಂತ ಇರ್ತದೆ ಇದು ಹುಟ್ಟಿದ ಮಕ್ಕಳಲ್ಲಿ ಏನಾದರೂ ಇದು ಇದ್ದರೆ ಆಲ್ಮೋಸ್ಟ್ ಇದು ಜೀವಾಪಾಯಕಾರಿ ಅಂದರೆ ಅದನ್ನು ನಾವು ಟ್ರೀಟ್ ಮಾಡಲಿಲ್ಲ ಅಂತಂದರೆ ಮಗು ಇಮಿಡಿಯೇಟ್ಲಾಗಿ ಕೊಲ್ಯಾಪ್ಸ್ ಆಗ್ತದೆ ಅಂದರೆ ಇದು ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು ಸೊ ಈ ಏನಂದರೆ ಕೋಆಕ್ಟೇಷನ್ ಅಂತಂದರೆ ಈಗ ಹಾರ್ಟಿಂದ ಒಂದು ರಕ್ತನಾಳ ಹೋಗ್ತದೆ ಅದು ಕಯೋಟ ಅಂತ ಹೇಳ್ತೇವೆ ಅದು ಪ್ಯೂರಿಫೈಡ್ ಅಂದರೆ ಒಳ್ಳೆಯ ಶುದ್ಧವಾದ ರಕ್ತನ ಇಡೀ ಶರೀರಕ್ಕೆ ತಗೊಂಡು ಹೋಗುವಂಥ ಒಂದು ಟ್ಯೂಬ್ ಕೆಲವೊಂದು ಮಕ್ಕಳಲ್ಲಿ ಹುಟ್ಟಿದಾಗಿನಿಂದ ಟ್ಯೂಬ್ ತುಂಬ ಚಿಕ್ಕದಿರ್ತದೆ ಅಂದರೆ ಅದು ಬ್ಲಡ್ ಫ್ಲೋನೇ ಆಗಲ್ಲ ಆಲ್ಮೋಸ್ಟ್ ನೀವು ಸೂಜಿದು ಇದು ಇರ್ತದಲ್ಲ
ರಂಧ್ರ ಇರುತ್ತಲ್ಲ ಸೂಜಿಗೆ ಹಿಂದೆ ಅಷ್ಟು ಚಿಕ್ಕದಾಗಿರ್ತದೆ. ಸೊ ಆ ಪ್ರಾಬ್ಲಮನ್ನು ನೀವು ಇಮಿಡಿಯೇಟ್ ಆಗಿ ಟ್ಯಾಕಲ್ ಮಾಡಲಿಲ್ಲ ಅಂದರೆ ಆ ಮಗು ತೀರಿ ಹೋಗ್ತದೆ, ಅಂದರೆ ಇದು ಎಮರ್ಜೆನ್ಸಿ ಆ್ಯಕ್ಚುಲಿ. ಸೊ ಇಂಥ ಕಂಡೀಷನ್ನು ಕೂಡ ನಾವು ಈಗ ಸೂಜಿಗೆ ದಾರ ಪೋಣಿಸಿದ ಹಾಗೆ ಆಯಿತಾ, ಸೊ ನಾವು ಚಿಕ್ಕ ಅಷ್ಟು ಚಿಕ್ಕ ವೈಯರನ್ನು ಆ ನ್ಯಾರೋ ಇರೋ ಪಾರ್ಟಲ್ಲಿ ಪಾಸ್ ಮಾಡಿ ಆ ವೈಯರ್ ಮೇಲೆ ಒಂದು ಬಲೂನನ್ನು ತಗೊಂಡು ಅದನ್ನು ದೊಡ್ಡದು ಮಾಡ್ಬೋದು. ಸೊ ಆಗ ನಿಮಗೆ ಈ ಪ್ರಾಬ್ಲಮ್ ಇದು ಮಕ್ಕಳು ಯೂಸ್ವಲಿ ಕೆಳಗಡೆ ಪಲ್ಸ್ ಎಲ್ಲ ಕಾಣಿಸ್ತಿರಲ್ಲ, ಅಂದರೆ ಪಲ್ಸ್ ಎಲ್ಲ ನಿಮಗೆ ಮುಟ್ಟಿದರೆ ಕಾಲಲ್ಲಿ ಫೀಲ್ ಆಗಲ್ಲ, ಕಾಲೆಲ್ಲ ಸ್ವಲ್ಪ ಬ್ಲೂಯಿಶ್ ಥರ ಆಗಿರ್ತದೆ. ಸೊ ಹೀಗೆ ನಾವು ಬಲೂನನ್ನು ಪಾಸ್ ಮಾಡಿ ಅದನ್ನು ದೊಡ್ಡದು ಮಾಡಿದಾಗ ನಿಮಗೆ ತಕ್ಷಣ ಗೊತ್ತಾಗ್ತದೆ ಮಗುವಿನ ಕಾಲು ಅಂದರೆ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗು ಕಾಣ್ ಅಂದರೆ ಚೆಕ್ ಅಂತ ಇಂಪ್ರೂವ್ ಆಗ್ತದೆ. ಸೊ ಈ ಎಲ್ಲ ಪ್ರಾಬ್ಲಮನ್ನು ನಾವು ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಟ್ರೀಟ್ ಮಾಡ್ಬೋದು ಇಂಟರ್ವೆನ್ಷನ್ ಮುಖಾಂತರ. ಸೊ ಬೇಸಿಕಲಿ ನಮಗೆ ಯಾವ ಥರ ಪ್ರಾಬ್ಲಮ್ ಇದೆ ಅದನ್ನ ನೋಡಿ ಡಿಸೈಡ್ ಮಾಡಬೇಕಾಗ್ತದೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೋದು ಮತ್ತು ಅದು ಇಂಟರ್ವೆನ್ಷನ್ ಅಥವಾ ಆಪರೇಷನ್. ಓಕೆ, ನೀವು ನೋಡ್ತೀರಾ ಎಲ್ಲ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರ್ತದಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡ್ತೀರಾ. ಹಾಗೆ ಈ ಕಾಯಿಲೆಯನ್ನು ನಾವು ಸಂಪೂರ್ಣವಾಗಿ ಗುಣಮುಖ ಮಾಡಬಹುದಾ ಅಂತ? ಸಂಪೂರ್ಣವಾಗಿ ಗುಣಮುಖ ಮಾಡಬಹುದಾ ಈ ಅಂದರೆ ಈ ಪ್ರಶ್ನೆಗಿಂತ ನಾವು ಈ ಕಾಯಿಲೆನ ತಡೆಗಟ್ಟುವುದು ಅತಿ ಇಂಪಾರ್ಟೆಂಟ್. ಯಾಕಂತಂದರೆ ಒಂದು ಸಾರಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕನ್ನಡಿ ಇದೆ, ಅದು ಕೈ ಜಾರಿ ಒಡೆದು ಬಿಡ್ತು. ಸೊ ಅದನ್ನು ನೀವು ಕೂಡಿಸಿದರೆ ಹೊಸ ಕನ್ನಡಿ ಆಗಲ್ಲ. ಸೊ ಅದೇ ಥರ ಒಂದು ಮಗುವಿಗೆ ಆಲ್ರೆಡಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದೆ, ಅದನ್ನು ನಾವು ಆದಷ್ಟು ಕರೆಕ್ಟ್ ಮಾಡ್ಬೋದು. ಅಂದರೆ ಅದಕ್ಕೆ ಆಪರೇಷನ್ ಬೇಕೇ ಬೇಕು ಅಂತಾದರೆ ನಾವು ಆದಷ್ಟು ಕರೆಕ್ಟ್ ಮಾಡ್ಬೋದು, ಬಟ್ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗಲ್ಲ. ಅಂದರೆ ತುಂಬ ಕ್ಲಿಷ್ಟಕರವಾದ ಪ್ರಾಬ್ಲಮ್ ಇದ್ರೆ ಹೇಳ್ತಾ ಇದ್ದೆ ನಾನು. ಬಟ್ ಇಂಥ ಸಿಚುವೇಶನ್ ಆಗಬಾರ್ದು ಅಂದರೆ ನಾವು ಎಲ್ಲ ಗರ್ಭಿಣಿ ಮಹಿಳೆಯರು ಫೀಟಲ್ ಎಕೋ ಸ್ಕ್ಯಾನ್ ಮಾಡಬೇಕು. ಅಕಸ್ಮಾತಾಗಿ ಈ ಥರ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾದರೆ ಆ ಮಗುವನ್ನು ಟರ್ಮಿನೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಟ್ ಇದು ವೆರಿ ಮೈ ಅಂದರೆ ವೆರಿ ಲೆಸ್ ನಂಬರ್ ಆಫ್ ಪೇಷಂಟ್ಸಲ್ಲಿ ಇದು ಕಾಣುವಂಥದ್ದು. ಬಟ್ ಹೆಚ್ಚಾನೆಚ್ಚು ಈಗ ಏನಿದೆಯಲ್ಲ ಸಿಂಪಲ್ ಪ್ರಾಬ್ಲಮಿಂದ ಸ್ವಲ್ಪ ಇಂಟರ್ವೆನ್ಷನ್ ಬೇಕಾದಂಥ ಪ್ರಾಬ್ಲಮ್ಮು ಆಲ್ಮೋಸ್ಟ್ 100% ನಾವು ಗುಣಪಡಿಸಬಹುದು. ಈಗ ನಾವು ಹೋಲನ್ನೆಲ್ಲ ಆಲ್ಮೋಸ್ಟ್ 100% ಗುಣಪಡೋ ಹೋಲಿದ್ರೆ ಅದನ್ನು ಕ್ಲೋಸ್ ಮಾಡಿ ನಾರ್ಮಲ್ ಆಗ್ತದೆ ಮಗು, ಬೇರೆ ಮಕ್ಕಳ ಥರನೇ ಆಗ್ತದೆ. ಸೊ ಅದಕ್ಕೆಂತ ನೀವು ಇದು ಮಾಡಲಿಕ್ಕಿಲ್ಲ. ಈವನ್ ವಾಲು ಚಿಕ್ಕದಿದ್ದರೆ ಕೂಡ ಅದು ಆಲ್ಮೋಸ್ಟ್ ನಾರ್ಮಲ್ ಆಗ್ತದೆ. ಸೊ ಅಗೇನ್ ಅಂದರೆ ಯಾವ ಥರ ಪ್ರಾಬ್ಲಮ್ ಇದೆ, ಎಷ್ಟು ಸೀರಿಯಸ್ ಪ್ರಾಬ್ಲಮ್ ಇದೆ ಅದರ ಮೇಲೆ ಇದು 100% ಗುಣವಾಗ್ತದೆ ಅಥವಾ ಮಗುವಿಗೆ ಮುಂದೆ ತೊಂದರೆ ಕಾಣಿಸ್ಬೋದು ಅಥವಾ ಮಗುವಿನ ಮುಂದೆ ಫ್ಯೂಚರ್ ಏನು ಅಂತ ಡಿಸೈಡ್ ಮಾಡಬೇಕು. ಅದೇ ನಾನು ಕೇಳಬೇಕು, ಈಗ ಚಿಕಿತ್ಸೆ ಏನು ಕಾಯಿಲೆಗೆ ಚಿಕಿತ್ಸೆ ಪಡಿತಾ ಇರುವಂತಹ ಮಗು ಚಿಕಿತ್ಸೆಯ ನಂತರ ಏನು ಆ ಮಗು ಮೊದಲಿನ ಥರನೇ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದಾ? ಹಾಗೆ ಏನು ಸ್ಕೂಲಿಗೆ ಹೋಗುವ ಮಗು ಆಗಿದ್ರೆ ಬೇರೆ ಮಕ್ಕಳ ಥರನೇ ಅವ್ರ ಜೊತೆಗೆ ಒಂದು ಹೊಂದಾಣ್ಕೊಂಡು ಇರಬಹುದಾ ಅಂತ, ಅಥವಾ ಏನಾದರೂ ಪ್ರಾಬ್ಲಮ್ ಇರ್ತದ? ಓಕೆ, ಹೆಚ್ಚಾನೆಚ್ಚು ಮಕ್ಕಳಲ್ಲಿ ಅಂದರೆ ಸಿಂಪಲ್ ಪ್ರಾಬ್ಲಮ್ ಅಥವಾ ಯಾವ ಮಗುವಿಗೆ ಇಂಟರ್ವೆನ್ಷನ್ ಬೇಕಾಗ್ತದೆ ಅವರು ಆಲ್ಮೋಸ್ಟ್ ನಾರ್ಮಲ್ ಆಗ್ತಾರೆ. ಬೇರೆ ಮಕ್ಕಳ ಥರ ಆಟ ಆಡ್ಬೋದು, ಓದ್ಕೊಳ್ಬೋದು, ಅವರ ನಾರ್ಮಲ್ ಆ್ಯಕ್ಟಿವಿಟಿ ಅಥವಾ ಬೇರೆ ಎದರಲ್ಲಿ ಎಂಥ ತೊಂದರೆನೂ ಆಗಲ್ಲ. ಬಟ್ ಸ್ವಲ್ಪ ಮಕ್ಕಳು ಯಾರಿಗೆ ಓಪನ್ ಹಾರ್ಟ್ ಸರ್ಜರಿ ಬೇಕಾಗಿದೆ, ಕೆಲವೊಂದು ಮಕ್ಕಳಿಗೆ ಒಂದಲ್ಲ ಮೂರು ಓಪನ್ ಹಾರ್ಟ್ಸ್ ಅಂದರೆ ತುಂಬ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ಮೂರು ಓಪನ್ ಹಾರ್ಟ್ ಸರ್ಜರಿ ಕೂಡ ಮಾಡಬೇಕಾಗಿ ಬರ್ಬೋದು. ಅಷ್ಟಾದ್ರೂ ಕೂಡ ಅವರು ಮುಂಚೆ ಥರ ನಾರ್ಮಲ್ ಅಂದರೆ ನಾವು ಜಸ್ಟ್ ಕರೆಕ್ಟ್ ಮಾಡಿರ್ತೇವೆ, ಪೂರ್ತಿ ಹೊಸ ಆಟನ ಹಾಕಲ್ಲ, ಇದ್ದಿದ್ರಲ್ಲೇ ಏನು ತೊಂದರೆ ಇದೆ ಅದನ್ನು ನಾರ್ಮಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೇವೆ. ಸೊ ಅಂಥ ಮಕ್ಕಳ ಜೀವನ ಶೈಲಿ ನಾನು ನಾರ್ಮಲ್ ಆಗ್ತದೆ ಅಂತ ಹೇಳಲ್ಲ, ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಅಂದರೆ ತಮ್ಮ ರೊಟೀನ್ ಆ್ಯಕ್ಟಿವಿಟೀಸ್ ಏನಿದೆ ಅವರು ಯಾವ ತೊಂದರೆ ಅಥವಾ ಯಾರ ಮೇಲೆ ಡಿಪೆಂಡ್ ಆಗಲಾರ್ದೇ ಮಾಡಬಹುದು. ಬಟ್ ಹೆಚ್ಚಾನೆಚ್ಚು ಓವರಾಲ್ ಆಗಿ ತೊಗೊಂಡ್ರೆ ನೀವು ಕಂಜನೈಟಲ್ ಹಾರ್ಟ್ ಡಿಸೀಸಲ್ಲಿ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಹೆಚ್ಚಾನೆಚ್ಚು ಮಕ್ಕಳು ನಿಯರ್ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಓಕೆ, ಬಟ್ ಒನ್ ಥಿಂಗ್ ಅಂದರೆ ಅದನ್ನು ನಾವು ಆದಷ್ಟು ಬೇಗ ಗುರುತಿಸಿ ಯಾವ ಟೈಮಲ್ಲಿ ಟ್ರೀಟ್ಮೆಂಟ್ ತಗೋಬೇಕಲ್ಲ ಆ ಟೈಮಲ್ಲಿ ಕರೆಕ್ಟಾಗಿ ವೈದ್ಯರ ಸಲಹೆದ ಮೇರೆಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಎಂಥ ತೊಂದರೆನೂ ಆಗೋದಿಲ್ಲ. ಓಕೆ, ಸ್ಕೂಲಿಗೆ ಹೋಗ್ಬೋದು, ಬೇರೆ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈಗ ಮೊದಲನೇ ಮಗುವಿಗೆ ಈಗ ಹೃದಯದ ಕಾಯಿಲೆ ಇದೆ,
ಸೊ ಅವರಿಗೆ ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ ಮುಂದೆ ನಮಗೆ ಹುಟ್ಟುವಂತಹ ಮಗುವಿಗೂ ಕೂಡ ಇದೇ ಹೃದಯದ ಕಾಯಿಲೆ ಬರ್ತದ ಅನ್ನುವಂಥ ಥಿಂಕ್ ಮಾಡ್ತಾರೆ ಪ್ರಶ್ನೆಗಳನ್ನು ಕೂಡ ನಿಮ್ಮ ಹತ್ರ ಕೇಳ್ಬೋದು ನಾನೀಗ ನಿಮ್ಮ ಹತ್ರ ಕೇಳ್ತಾ ಇದ್ದೆ ಡಾಕ್ಟರ್ ಈ ಪ್ರಶ್ನೆಯನ್ನು ಒಂದು ಮಗುವಿಗೆ ಹೃದಯದ ಕಾಯಿಲೆ ಇದ್ದರೆ ಮುಂದೆ ಹುಟ್ಟುವಂತಹ ಮಗುವಿಗೆ ಕೂಡ ಹೃದಯದ ಕಾಯಿಲೆ ಬರ್ತದ ಓಕೆ ಈಗ ನಾವು ಜನರಲ್ ಪಾಪ್ಯುಲೇಷನ್ ಅನ್ನು ತಕೊಂಡ್ರೆ ಹೃದಯದ ಕಾಯಿಲೆ ಬರೋ ಚಾನ್ಸಸ್ 1% ಈಗ 100 ಜನ ಗರ್ಭಿಣಿಯರಿದ್ದಾರೆ ಅದರಲ್ಲಿ 1%ಗೆ ಅಂದರೆ ಒಬ್ಬರಿಗೆ ಒಬ್ಬರ ಮಗುವಿಗೆ ಹೃದಯದ ಕಾಯಿಲೆ ಬರೋ ಚಾನ್ಸಸ್ ಇರ್ತದೆ ಈಗ ಆಲ್ರೆಡಿ ಒಂದು ಮಗುವಿಗೆ ಅಂದರೆ ಪ್ರೀವಿಯಸ್ ಮಗುವಿಗೆ ಹೃದಯದ ಕಾಯಿಲೆ ಇದೆ ಅಂದರೆ ನೆಕ್ಸ್ಟ್ ಮಗುವಿಗೆ ಅಂದರೆ ರಿಕರ್ ಆಗೋ ಚಾನ್ಸಸ್ ಎಷ್ಟು ಅಂದರೆ 2-5% ಇದು 1%ಇಂದ 2-5% ಅಂದರೆ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ ಮುಂಚೆ ಎರಡು ಮಕ್ಕಳಿಗೆ ಹೃದಯದ ಕಾಯಿಲೆ ಇದೆ ಪ್ರೀವಿಯಸ್ ಎರಡನೇ ಮಗು ಹೃದಯದ ಕಾಯಿಲೆ ಇದೆ ಈಗ ಮೂರನೇ ಮಗುನ ಪ್ಲ್ಯಾನ್ ಮಾಡೋರಿದ್ದಾರೆ ಆ ಮಗುವಿಗೆ ಬರೋ ಚಾನ್ಸಸ್ ಆಲ್ಮೋಸ್ಟ್ 5-10% ಆಗ್ತದೆ ಸೊ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದ್ದರೆ ಅದರ ಪರ್ಸೆಂಟೇಜ್ ಜಾಸ್ತಿ ಚಾನ್ಸಸ್ ಆಗ್ತದೆ ಬಟ್ ಇಷ್ಟಾದ್ರೂ ಕೂಡ ಆಲ್ಮೋಸ್ಟ್ 95% ನಾರ್ಮಲ್ ಇರ್ತಾರೆ ಆಯಿತಾ ಸೊ ನಮ್ಮ ರಿಸ್ಕ್ ಇರೋದು 2-5% ಒಂದು ಮಗುವಿಗೆ ಇದ್ದರೆ ಬಟ್ 95% ಆಫ್ ದ ಟೈಮ್ ನಾರ್ಮಲ್ ಮಗು ಆಗೋ ಚಾನ್ಸಸ್ ಇರ್ತದೆ ಓಕೆ ಈಗ ಮೊದಲನೇ ಮಗು ಡಾಕ್ಟರ್ ನಾರ್ಮಲ್ ಇರ್ತದೆ ಯಾವುದೇ ಕಾಯಿಲೆ ಇರೋದಿಲ್ಲ ಹೃದಯದ ಕಾಯಿಲೆ ಎರಡನೇ ಮಗುವಿಗೆ ಬರಬಹುದು ಅವಾಗ ನಿಮಗೆ ಅದು ಜನರಲ್ ಪಾಪ್ಯುಲೇಷನ್ ಆಗ್ತದೆ ಓಕೆ ನನ್ನ ಜನರಲ್ ಪಾಪ್ಯುಲೇಷನ್ ಅಲ್ಲಿ 1%ಗೆ ಬರಬಹುದು ಅಂತ ಹೇಳಿದೆ ಅಂದ್ರೆ 100 ಜನ ತಗೊಂಡ್ರೆ ಒಬ್ಬರಿಗೆ ಬರೋ ಚಾನ್ಸಸ್ ಇರ್ತದೆ ಈಗ ತಾಯಿಗೆ ಈಗ ಡಯಾಬಿಟಿಸ್ ಇದ್ರೆ ಮಗುವಿಗೆ ಹೃದಯದ ಕಾಯಿಲೆ ಬರ್ತದೆ ಈಗ ನೋಡಿ ಅಂದರೆ ಈಗಿನ ಜನ್ರೇಷನಲ್ಲಿ ಅಗೇನ್ ಡಯಾಬಿಟೀಸ್ ಥೈರಾಯ್ಡ್ ಅಗೇನ್ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳೋಂಥ ತೊಂದರೆ ಯಾಕಂದರೆ ಈಗ ನಮ್ಮ ಲೈಫೆಲ್ಲ ಸೆಡೆಂಟರಿ ಲೈಫ್ ಸ್ಟೈಲ್ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಇದು ಅಗೇನ್ ಡಯಾಬಿಟೀಸ್ ತುಂಬ ಕಾಮನ್ ಆಗಿ ಒಬೆಸಿಟಿ ಎಲ್ಲ ತುಂಬ ಫ್ರೀಕ್ವೆಂಟ್ ಆಗಿ ನೋಡ್ತೇವೆ ತಾಯಿಗೆ ಡಯಾಬಿಟೀಸ್ ಅಂದರೆ ಎರಡು ಸಿಚುವೇಷನ್ ಒಂದು ಪ್ರೆಗ್ನೆನ್ಸಿಗಿಂತ ಮುಂಚಿಂದನೇ ಡಯಾಬಿಟಿಕ್ ಮದರ್ ಇದ್ದಾರೆ ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲೇ ಕೆಲವೊಬ್ಬರಿಗೆ ಶುಗರ್ ಸ್ಟಾರ್ಟ್ ಆಗ್ತದೆ ಸೊ ಈಗ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆನೇ ತಾಯಿಗೆ ಶುಗರ್ ಕೈಲಿದೆ ಡಯಾಬಿಟೀಸ್ ಇದೆ ಅಂತಂದರೆ ಅವರಿಗೆ ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಆದ 3 ಮಂತ್ಸಲ್ಲಿ ಅವರಿಗೆ ಶುಗರ್ ಕಂಟ್ರೋಲ್ ಇದೆಯಾ ಇಲ್ಲ ಅನ್ನೋದ್ರ ಮೇಲೆ ಮಗುವಿಗೆ ಹೃದಯದ ಕಾಯಿಲೆ ಬರ್ತದೆ ಇಲ್ಲ ಅಂತ ಡಿಸೈಡ್ ಆಗ್ತದೆ ಅಕಸ್ಮಾತಾಗಿ ಅವ್ರನ್ನು ಅಂದರೆ ಡಯಾಬಿಟಿಕ್ ಇದ್ದಾರೆ ಬಟ್ ಶುಗರ್ ಅಂಡರ್ ವೆರಿ ವೆಲ್ ಕಂಟ್ರೋಲ್ ಅಂತ ಇದ್ದರೆ ಎಂಥ ರಿಸ್ಕ್ ಇರಲ್ಲ ಓಕೆ ಅಕಸ್ಮಾತಾಗಿ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ ಏನಾದರೂ ಇದ್ದರೆ ಅದು ಸ್ಪೆಷಲಿ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಆವಾಗ ಒಂದು ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ TG ಅಂತ ಹೇಳ್ತೀವಿ ಟ್ರಾನ್ಸ್ಪೋಸಿಷನ್ ಆಫ್ ಗ್ರೇಟ್ ಆರ್ಟ್ರೀಸ್ ಅಂತ ಹೇಳ್ತೇವೆ ಆ ಕಾಯಿಲೆ ಮಗುವಿಗೆ ಬರುವಂಥ ಚಾನ್ಸಸ್ ಉಂಟು ಮತ್ತು ಅದು ಸೀರಿಯಸ್ ಕಾಯಿಲೆ ಯಾಕಂದರೆ ಸೀರಿಯಸ್ ಯಾಕೆ ಅಂತ ಹೇಳ್ತೇನೆ ಅಂದರೆ ಅದಕ್ಕೆ ಓಪನ್ ಹಾರ್ಟ್ ಸರ್ಜರಿನೇ ಬೇಕಾಗ್ತದೆ ಸೊ ಅದಕ್ಕೋಸ್ಕರ ನಮಗೆ ಶುಗರ್ ಕಾಯಿಲೆ ಇದ್ದವರು ಸ್ಟಾರ್ಟಿಂಗ್ ಅಂದರೆ ಥ್ರೂ ಔಟ್ ಅವ್ರದ್ದು ಕಂಟ್ರೋಲ್ ಇದ್ದರೆ ಒಳ್ಳೆಯದು ಬಟ್ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಇಟ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಇದು ಒಂದು ಕ್ಯಾಟಗರಿ ಆಯಿತು ಇನ್ನೊಂದು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆದ ಮೇಲೆ ಶುಗರ್ ಸ್ಟಾರ್ಟ್ ಆಗುತ್ತೆ ಅದು ತುಂಬ ತುಂಬ ಕಾಮನ್ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಆದ ಮೇಲೆ ಶುಗರ್ ಬರೋ ಚಾನ್ಸಸ್ ಇರ್ತದೆ ಸೊ ಅಂಥವರಲ್ಲಿ ಸಾಮಾನ್ಯವಾಗಿ ಇದು TG ಬರೋ ಚಾನ್ಸಸ್ ಕಡಿಮೆ ಬಟ್ ಅವರಲ್ಲಿನೂ ಕೂಡ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಏನಾದರೂ ಇದ್ದರೆ ಹಾರ್ಟ್ ಮಸಲ್ ಸ್ವಲ್ಪ ದಪ್ಪಾಗೋ ಅಂದರೆ ಮಗುವಿನ ಹಾರ್ಟ್ ಮಸಲ್ ಸ್ವಲ್ಪ ದಪ್ಪಾಗೋ ಚಾನ್ಸಸ್ ಇರ್ತದೆ ಬಟ್ ಒಂದು ಒಳ್ಳೆಯ ವಿಷಯ ಏನಂದರೆ ಆ ಹಾರ್ಟ್ ಮಸಲ್ ಏನು ದಪ್ಪದಾಗಿರ್ತಲ್ಲ ಅದು ಮಗು ಹುಟ್ಟಿದ ಮೇಲೆ ವಿದಿನ್ 6 ಮಂತ್ಸ್ ಆಲ್ಮೋಸ್ಟ್ ಎಲ್ಲರಲ್ಲಿ ಕೂಡ ನಾರ್ಮಲ್ಗೆ ಬರ್ತದೆ ಸೊ ಬೇಸಿಕಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈವನ್ ಡಯಾಬಿಟೀಸ್ ಇದ್ರೂ ಕೂಡ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಅವ್ರ ಶುಗರ್ ಕಂಟ್ರೋಲಲ್ಲಿ ಇರಲೇಬೇಕು ಇರಲಿಲ್ಲ ಅಂತಂದರೆ ಆಲ್ಮೋಸ್ಟ್ ಅಗೇನ್ 2-5% ಪ್ರೆಗ್ನೆನ್ಸಿಯಲ್ಲಿ ಅದು ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಅನ್ನು ತರುವ ಚಾನ್ಸಸ್ ಇರುತ್ತೆ ಹಾಗೆ ತಾಯಿ ಹೇಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಡಾಕ್ಟರ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರಲಾರ್ದೆ ಅಂತ ಇರಲಿಕ್ಕೆ ತಾಯಿ ಹತ್ರ ಎಂತ ಇಲ್ಲ ಮೇನ್ ಅಂದರೆ ನಾವು ಅದನ್ನು ಡಯಾಗ್ನೋಸಿಸ್ ಮಾಡ್ಬೋದು ಅಂದರೆ ಈಗ ಎಲ್ಲ ನನ್ನ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಬರಲೇಬಾರ್ದು ಅಂತ ಪ್ರಿಕಾಷನ್ ಆಗಿ ಎಂತ ಇಲ್ಲ ಬಟ್ ಒಂದೇನಂದರೆ ಕೆಲವೊಂದು ಈಗ ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ ಫೋಲಿಕ್ ಆ್ಯಸಿಡ್ ಅಂತ ಕೊಡ್ತಾರೆ ಐರನ್ ಎಲ್ಲ ಸಪ್ಲಿಮೆಂಟ್ಸ್ ಕೊಡ್ತಾರೆ ಈಗ ಸ್ತ್ರೀರೋಗ ತಜ್ಞರು ಏನು ಸಪ್ಲಿಮೆಂಟ್ಸ್ ಕೊಡ್ತಾರೆ ಅದನ್ನು ತಗೋಬೇಕು ಹಾರ್ಟಿಗೆ ಪರ್ಟಿಕ್ಯುಲರ್ ಆಗಿ ಹಾರ್ಟ್ ಪ್ರಾಬ್ಲಮ್ ಬರಲಾರದೆ ಬೇಡ ಅಂತ ಅನ್ನಲಿಕ್ಕೆ ಯಾವ ಇದೂ ಇಲ್ಲ ಮುನ್ನೆಚ್ಚರಿಕೆ ಅಂತ ಇಲ್ಲ ಶುಗರ್ ಇದ್ದರೆ ತಾಯಿ ಶುಗರ್ನ ಕಂಟ್ರೋಲಲ್ಲಿ ಇಡಬೇಕು ಥೈರಾಯ್ಡ್ ಇದ್ದರೆ ಥೈರಾಯ್ಡನ್ನು ಕಂಟ್ರೋಲಲ್ಲಿ ಇಡಬೇಕು ಮತ್ತು ಎಲ್ಲ ಗರ್ಭಿಣಿಯರು ನಾನು ಇದಾಗಿ ಹೇಳಿದ ಹಾಗೆ ಇದು ಫೀಟಲ್ ಎಕೋ ಸ್ಕ್ಯಾನನ್ನು 16 ವಾರದಿಂದ 20 ವಾರದೊಳಗೆ ಮಾಡಿಸ್ಕೊಳ್ಬೇಕು ಇವನ್ ಏನೂ ತೊಂದರೆ ಇಲ್ಲ ಅಂತಂದ್ರೂ ಕೂಡ
ಈ ಸ್ಕ್ಯಾನ್ ಮಾಡಿದರೆ ಒಂದು ರೀಅಶ್ಯೂರೆನ್ಸ್ ಇರ್ತದೆ ಅವರಿಗೆ, ಓ ಏನು ತೊಂದರೆ ಇಲ್ಲ, ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಸೊ ಇದನ್ನು ಮಾಡಿಸ್ಕೊಳ್ಬಹುದು. ಓಕೆ ಡಾಕ್ಟರ್, ಹಾಗೆ ಇನ್ನು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಬರುವಂತಹ ಪೇಷಂಟ್ಸ್ಗೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು, ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಳ್ಳಿ. ಓಕೆ, ಈಗ ಇನ್ಫ್ಯಾಕ್ಟ್ ಲಾಸ್ಟ್ ಒಂದು 10 ಡೇಸಿಂದ ನಾವು ನ್ಯೂ ಡಿವಿಷನನ್ನು ಮಾಡಿದ್ದೇವೆ. ಪಿಡಿಯಾಟ್ರಿಕ್ ಕಾರ್ಡ್ ಅಂದರೆ ಸ್ಟಿಲ್ ವಿ ಆರ್ ಅಂಡರ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್, ಬಟ್ ವಿ ಆರ್ ಸ್ಟಾರ್ಟೆಡ್ ಎ ನ್ಯೂ ಡಿವಿಷನ್, ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿ ಡಿವಿಷನ್ ಅಂತಲೇ ಸಪ್ರೇಟ್ ಮಾಡಿದ್ದೇವೆ. ನಮ್ಮಲ್ಲಿ ಅಂದರೆ ಎಲ್ಲ ರೀತಿಯ ಫೆಸಿಲಿಟೀಸ್, ಈಗ ಫೀಟಲ್ ಎಕೋ ಸ್ಕ್ಯಾನನ್ನು ನಾವು ರೂಟೀನ್ ಆಗಿ ಮಾಡ್ತಾ ಇದ್ದೇವೆ, ಅಂದರೆ ಆಲ್ ಪ್ರೆಗ್ನೆಂಟ್ ಲೇಡೀಸ್ಗೆ. ಎರಡನೇದು ಮಕ್ಕಳಲ್ಲಿ ಕಂಡುಬರುವಂಥ ಎಲ್ಲ ಕಾಯಿಲೆಗಳಿಗೆ, ನಾನೇನು ಹೇಳಿದೆ ತುಂಬ ವೆರೈಟಿ ಆಫ್ ಡಿಸೀಸಸ್ ಇದೆ, ಅದಕ್ಕೆ ನಾವು ಎಲ್ಲ ರೂಟೀನಾಗಿ ಇಂಟರ್ವೆನ್ಷನ್ಸನ್ನೆಲ್ಲ ಮಾಡ್ತಾ ಇದ್ದೇವೆ, ಡಿವೈಸ್ ಕ್ಲೋಜರ್ನ ಮಾಡ್ತಾ ಇದ್ದೇವೆ, ಬಲೂನ್ ಹಾಕಿ ವಾಲ್ವನ್ನೆಲ್ಲ ಡೈಲೆಟ್ ಮಾಡ್ತಾ ಇದ್ದೇವೆ. ಮತ್ತು ವಿ ಹ್ಯಾವ್ ಅ ವೆರಿ ಗುಡ್ ಸರ್ಜಿಕಲ್ ಫೆಸಿಲಿಟಿ, ಅಂದರೆ ಕಾರ್ಡಿಯಾಕ್ ಸರ್ಜಿಕಲ್ ಫೆಸಿಲಿಟಿ. ನಮ್ಮ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜನ್ ಇದ್ದಾರೆ, ಎಲ್ಲ ತರಹದ ಮೇಜರ್ ಓಪನ್ ಹಾರ್ಟ್ ಸರ್ಜರಿಯನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲೇ ಮಾಡ್ತಾ ಇದ್ದೇವೆ. ನಾವು ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಅಂತ ಇದ್ದಾರೆ, ಕಾರ್ಡಿಯಾಕ್ ಸರ್ಜನ್ ಇದ್ದಾರೆ, ಆ್ಯಂಡ್ ನಮ್ಮ NICU ಇವನ್ ಆಪ್ರೇಷನ್ ಆದ ಮೇಲೆ ನಮ್ಮ ಅದರ ಆಪರೇಷನ್ ಆದ ಮಕ್ಕಳು ನೋಡ್ಕೊಳ್ಬೇಕಲ್ಲ ಪೋಸ್ಟ್ ಆಪರೇಟಿವ್ ಆಗಿ, ನಮ್ಮ NICU ಸೆಟಪ್ ಕೂಡ ತುಂಬ ಚೆನ್ನಾಗಿನೂ ಉಂಟು. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಮಕ್ಕಳ ಹೃದಯದ ತೊಂದರೆಗೆ ಇರುವಂಥ ಏನು ಟ್ರೀಟ್ಮೆಂಟ್ ಬೇಕು ಅದು ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಇವನ್ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೂಡ ನಮ್ಮಲ್ಲಿ ಮಾಡ್ತಾರೆ, ಅಂದರೆ ನಮಗೆ ಪರ್ಮಿಷನ್ ಸಿಕ್ಕಿದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಲಿಕ್ಕೆ. ಎಲ್ಲ ಫೆಸಿಲಿಟೀಸ್ ಕೂಡ ನಮ್ಮ KMC ಆಸ್ಪತ್ರೆಯಲ್ಲಿ ಇದೆ. ಎಲ್ಲ ಫೆಸಿಲಿಟೀಸ್ಗಳು ಹೌದು ಹೌದು, ಅಂಡರ್ ಒನ್ ರೂಫ್ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಎಸ್. ಹಾಗೆ ಇನ್ನು ಕೊನೆಯದಾಗಿ ಮಕ್ಕಳಲ್ಲಿ ಕಂಡು ಬರುವಂತ ಈ ಹೃದಯದ ಕಾಯಿಲೆಯ ಬಗ್ಗೆ ನೀವು ವೀಕ್ಷಕರಿಗೆ ಏನಾದರೂ ಮೆಸೇಜ್ ಅನ್ನ ನೀಡೋದಿದ್ರು ಹೇಳ್ಬೋದು. ಓಕೆ, ಸೊ ಈ CHD ಅಥವಾ ಮಕ್ಕಳಲ್ಲಿ ಬರುವ ಹೃದಯದ ಕಾಯಿಲೆಗಳಿಗೆ ಯಾವ ಪೇರೆಂಟ್ಸು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈ ಕಾಯಿಲೆಯನ್ನು ನಾವು ಮುಂಚಿತವಾಗಿ ಗುರುತಿಸಬಹುದು ಮತ್ತು ತುಂಬ ಕಾಂಪ್ಲೆಕ್ಸ್ ಇದ್ದರೆ ತಡೆಗಟ್ಟಬಹುದು. ಇಲ್ಲ ಇದು ಆಲ್ರೆಡಿ ಪಾಸ್ ಆಗಿಬಿಟ್ಟಿದೆ ಅಂದರೆ ಮಗುವಿಗೆ ಆಲ್ರೆಡಿ ಹೃದಯದ ಕಾಯಿಲೆ ಇದೆ ಅಂತ ಹುಟ್ಟಿದ ಮೇಲೆ ಗೊತ್ತಾದರೆ, ಅಂದರೆ ಲೇಟಾಗಿ ಗೊತ್ತಾದರೆ ಆ ಮಗುವಿಗೆ ಏನು ಸೂಕ್ತ ಟ್ರೀಟ್ಮೆಂಟ್ ಬೇಕು ಅದನ್ನು ಕೊಡಿಸ್ಬೇಕಾಗ್ತದೆ. ಮತ್ತು ಆ ಮಗು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಹೆಚ್ಚಾನೆಚ್ಚು ಮಕ್ಕಳಲ್ಲಿ ಸರ್ಜರಿ ಬೇಕಾಗೋದಿಲ್ಲ, ಅಂದರೆ ಓಪನ್ ಹಾರ್ಟ್ ಸರ್ಜರಿ ಇರಲಾರ್ದೇ ಲೈಫ್ ರಿಸ್ಕನ್ನು ಕಡಿಮೆ ಮಾಡಿಕೊಂಡು ವೆಚ್ಚ ಕಡಿಮೆ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ತುಂಬ ತುಂಬ ತುಂಬಾ ಕಡಿಮೆ ಕೇಸಸ್ಸಲ್ಲಿ ಸರ್ಜರಿ ಬೇಕಾಗ್ತದೆ. ಇವನ್ ಸರ್ಜರಿ ಆದ ಮೇಲೆ ಕೂಡ ಮಕ್ಕಳು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾರೆ. ಸೊ ಹಾಗಾಗಿ ಇದು ಮಕ್ಕಳಿಗೆ ಹೃದಯದ ತೊಂದರೆ ಇದೆ ಅಂತ ತುಂಬ ಪ್ಯಾನಿಕ್ ಆಗೋದು ಬೇಡ ಅಥವಾ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಡಾಕ್ಟರ್, ಹಾಗೆ ಜನರಿಗೆ ಅರಿವನ್ನ ಮೂಡಿಸುವಂತ ಉದ್ದೇಶ ನಮ್ದಾಗಿತ್ತು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀವು ಇವತ್ತು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ವೀಕ್ಷಕರ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಹೃದಯದ ಕಾಯಿಲೆಯ ಬಗ್ಗೆ ಡಾಕ್ಟರ್ ಅಕ್ಕತಾಯಿ ಎಸ್ತೇಲಿ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾ 24x7.